ವೀಕ್ಷಕರಿಗೆ ಸರ್ವರಿಗೂ ನಮಸ್ಕಾರ ನಾನು ಹೇಮಾವತಿ ಸಿ ಕೆ ಸಿ ಜನರಲ್ ಆಸ್ಪತ್ರೆಯ ನರ್ಸಿಂಗ್ ಪ್ರಾಧ್ಯಾಪಕರು ಹಾಗೂ ಪ್ಯಾರಾಮೆಡಿಕಲ್ ಆಗಿ ಕಳೆದ ಹತ್ತು ವರ್ಷದಿಂದ ಕೆಲಸವನ್ನು ಮಾಡ್ತಾಯಿದ್ದೀನಿ ತಮ್ಮ ಮುಂದೆ ವಸತಿ ಗೃಹದಲ್ಲಿ ವಾಸಿಸುತ್ತಿರುವ ವಿದ್ಯಾರ್ಥಿಗಳು ಗಮನವಿಡಬೇಕಾದ ಕೆಲವೊಂದು ಅಂಶಗಳನ್ನು ಒನ್ ಅವರ್ ಕ್ಲಾಸಲ್ಲಿ ಮುಗಿಸೋಕ್ಕೆ ಪ್ರಯತ್ನ ಪಡ್ತೀನಿ

ನೆಕ್ಸ್ಟ್ ಪ್ಲೀಸ್ ಬೆಟರ್ ಕೀಪ್ ಯುವರ್ ಸೆಲ್ಫ್ ಕ್ಲೀನ್ ಆ್ಯಂಡ್ ಬ್ರೈಟ್ ಯು ಆರ್ ದ ವಿಂಡೋ ತ್ರೂ ವಿಚ್ ಯು ಮಸ್ಟ್ ಸಿ ದ ವರ್ಲ್ಡ್ ಇದರ ಉದ್ದೇಶ ಒಂದೇ ನೀವು ಬ್ರೈಟ್ ಫ್ಯೂಚರ್ ಆಗಬೇಕಂದ್ರೆ ನಿಮ್ಮ ಲೈಫಲ್ಲಿ ನೀವು ನಿಮ್ಮ ಯುವ ಸೆಲ್ಫ್ ಯು ಶುಡ್ ಬಿ ಕ್ಲೀನ್ ಅಂತ ಹೇಳ್ತಾ ಇದ್ದಾರೆ ಸೊ ಯೂಶ್ವಲಿ ನಾವು ಏನು ಹೇಳ್ತೀವಿ ಕ್ಲೆನ್ನಿನಸ್ ಈಸ್ ನೆಕ್ಸ್ಟ್ ಟು ದ ಗಾಡ್ ಅಂದಂಗೆ ಹಾಸ್ಪಿಟ್ಲಲ್ಲಿ ಮತ್ತು ಇವಾಗಿರೋ ಕೋವಿಡ್ ಪ್ಯಾಂಡಮಿಕ್ಕಲ್ಲಿ ಕ್ಲೆನ್ನಿನಸ್ ಈಸ್ ಪ್ರಿವೆನ್ಷನ್ ಆಫ್ ಇನ್ಫೆಕ್ಷನ್ ಸೊ ಇವಾಗ ನೆಕ್ಸ್ಟು ಡೆಫಿನೇಷನ್ ಆಫ್ ಹೆಲ್ತ್ ಬಗ್ಗೆ ನೋಡೋಣ ಹೆಲ್ತ್ ಈಸ್ ಆಸ್ ಇದು ಕೊಟ್ಟಿರೋದು ಡಬ್ಲ್ಯೂ ಎಚ್ ಒಯಿಂದ ಹೆಲ್ತ್ ಈಸ್ ಆಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್ ಮೆಂಟಲ್ ಸೋಷಿಯಲ್ ವೆಲ್ ಬಿ ನಾಟ್ ಮಿಯರ್ಲಿ ದ ಆಬ್ಸೆನ್ಸ್ ಆಫ್ ಡಿಸೀಸ್ ಆ್ಯಂಡ್ ಇನ್ಫಾರ್ಮೇಟಿವ್ ಅಂತ ಏನು ಒಂದು ಮನುಷ್ಯ ಆರೋಗ್ಯವಾಗಿ ಇರಬೇಕಾದ್ರೆ ಏನಾಗ ಮಾಡಬೇಕು ಅವನು ಮಾಸ್ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೋಗಲಕ್ಷಣಗಳಿಂದ ಅವನು ಸ್ವಲ್ಪ ದೂರವಿರಬೇಕು ಅಂಥ ಮನುಷ್ಯನ ನಾವು ಆರೋಗ್ಯವಂತರು ಅಂತ ಹೇಳ್ತೀವಿ ಸೊ ಎ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತೀವಿ ಒಂದು ಮನುಷ್ಯ ಆರೋಗ್ಯವಾಗಿ ಇರಬೇಕು ಅಂದರೆ ಯಾವಾಗ ಹೇಳ್ತೀವಿ ಇವಾಗ ನಿಮ್ಮಲ್ಲೇ ಇವನು ಚೆನ್ನಾಗಿದ್ದಾನೆ ಅಂತ ಯಾವಾಗ ಹೇಳ್ತೀವಿ ವೆನ್ ಹೀ ಈಸ್ ಹ್ಯಾವಿಂಗ್ ಎ ಕ್ಲಿಯರ್ ಸ್ಕಿನ್ ಅವನ ದೇಹದಲ್ಲಿ ಯಾವುದೇ ರೀತಿಯ ಹುಣ್ಣು ಗಾಯಗಳಾಗಲಿ ತುರಿಕೆಗಳಾಗಲಿ ಇಲ್ದಿರ ಇದ್ದರೆ ಅವನು ಹೆಲ್ತಿ ಆರೋಗ್ಯಕರವಾದ ವ್ಯಕ್ತಿ ಅಂತ ಹೇಳ್ತೀವಿ ನೆಕ್ಸ್ಟ್ ಪಾಯಿಂಟ್ ಈ ಶುಡ್ ಹ್ಯಾವ್ ಎ ಬ್ರೈಟ್ ಆ್ಯಂಡ್ ಕ್ಲಿಯರ್ ಐಸ್ ಬ್ರೈಟ್ ಆ್ಯಂಡ್ ಕ್ಲಿಯರ್ ಅಂದರೆ ಎಲ್ಲರೂ ಬ್ರೈಟಾಗಿ ಕಾಣಬೇಕು ಅಂತಲ್ಲ ಕಣ್ಣಿನಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಲಿ ಸೋಂಕುಗಳು ಇರಬಾರ್ದು ರೋಗಲಕ್ಷಣಗಳು ಇರಬಾರ್ದು ಕೆಂಪಾಗೋದಾಗಲಿ ಇನ್ಫೆಕ್ಷನ್ ಆಗಿ ಮತ್ತು ಕಿ ನೀರು ಸುರಿಯೋದು ಕಣ್ಣಿನಲ್ಲಿ ನೀರು ಸುರಿಯೋದಾಗಲಿ ಮತ್ತು ಇಚ್ಚಿಂಗ್ ಕಣ್ಣು ನವೆ ಆಗೋದಾಗ್ಲಿ ಆಗಿರಬಾರ್ದು ಮತ್ತು ನೆಕ್ಸ್ಟು ಎ ಬಾಡಿ ನೀದ ಟೂ ಫ್ಯಾಟ್ ಆರ್ ನಾಟ್ ಟೂ ಥಿನ್ ತು ನಿಮ್ಮ ಏಜಿನ ಪ್ರಕಾರ ಏಜ್ ಅಂದರೆ ಏನು ವಯಸ್ಸಿನ ಪ್ರಕಾರ ತೂಕ ಮತ್ತು ಆಕಾರ ಎರಡೂ ಸಮತೋಲನವಾಗಿ ಇರಬೇಕು ತುಂಬನೂ ದಪ್ಪವಾಗೂ ಇರಬಾರ್ದು ಮತ್ತು ತುಂಬನೂ ಸಣ್ಣವಾಗೂ ಇರಬಾರ್ದು ನೆಕ್ಸ್ಟ್ ಫ್ರೆಶ್ ಬ್ರೀಡ್ ಫ್ರೆಶ್ ಬ್ರೀಡ್ ಅಂದರೆ ಏನರ್ಥ ನೀವು ತಗೊಳ್ಳುವಂತಹ ಗಾಳಿ ನೈರ್ಮಲ್ಯತೆ ಇರಬಾರ್ದು ಮತ್ತು ನಿಮಗೆ ಉಸಿರಾಟಕ್ಕೆ ಯಾವುದೇ ರೀತಿಯಾದ ಏನು ಇರಬಾರ್ದು ನೆಕ್ಸ್ಟ್ ಯು ಶುಡ್ ಹ್ಯಾವ್ ಎ ಗುಡ್ ಸ್ಲೀಪ್ ಗುಡ್ ಸ್ಲೀಪ್ ಅಂದರೆ ಏನರ್ಥ ಗುಡ್ ಸ್ಲೀಪ್ ಅಂದರೆ ಏನರ್ಥ ನೀವು ವಿಶ್ರಾಂತಿ ತೆಗೆದುಕೊಳ್ಳುವಾಗ ನಿಶ್ಚಯಿತೆಯಿಂದ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು ಒಳ್ಳೆಯ ನಿದ್ದೆ ಮಾಡಬೇಕು ಅಂತ ಅರ್ಥ ನೆಕ್ಸ್ಟ್ ಯು ಶುಡ್ ಹ್ಯಾವ್ ಎ ರೆಗ್ಯುಲರ್ ಬವಲನ್ ಬ್ಲ್ಯಾಡರ್ ಆ್ಯಕ್ಟಿವಿಟಿ ಅಂದರೆ ನಿಮ್ಮ ದೈನಂದಿನ ಚತ ಚಟುವಟಿಕೆಗಳಾದ ಮಲವಿಸರ್ಜನೆ ಮತ್ತು ಮೂತ್ರ ವಿಸರ್ಜನೆಯು ರೆಗ್ಯುಲರಾಗಿ ಆಗಬೇಕು ನೆಕ್ಸ್ಟು ದ ಯು ಶುಡ್ ಹ್ಯಾವ್ ಎ ಬಾಡಿ ಕೋಆರ್ಡಿನೇಷನ್ ದಟ್ ಈಸ್ ರೆಗ್ಯುಲರ್ ಬಾಡಿ ಕೋಆರ್ಡಿನೇಷನ್ ಅಂದರೆ ನೀವು ಪ್ರತಿದಿನ ವ್ಯಾಯಾಮ ಮಾಡಿ ಮಾಡಬೇಕು ಇಂಥ ಮನುಷ್ಯನ ನಾವು ಮ ನಾವು ಏನಂತ ಕರಿತೀವಿ ಆರೋಗ್ಯವಂತ ವ್ಯಕ್ತಿ ಅಂತ ಕರಿತೀವಿ ಈ ಆರೋಗ್ಯವಂತರಾಗಿರಬೇಕಾದ್ರೆ ನೀವು ಅಲಡಿ ಅಳವಡಿಸಿಕೊಳ್ಳುವಂತಹ ಕೆಲವೊಂದು ಮೂರು ಅಟ್ಲೀಸ್ಟ್ ಸೂತ್ರಗಳು ಯಾವುದು ಅಂದರೆ ಮೊದಲನೇದು ಯುವರ್ ಹ್ಯಾಂಡ್ ಪ್ರಾಪರ್ಲಿ ವಾಶ್ ಯುವರ್ ಹ್ಯಾಂಡ್ ಪ್ರಾಪರ್ಲಿ ಅಂದರೆ ಏನು ಕೈಯನ್ನು ಚೆನ್ನಾಗಿ ತೊಳ್ಕೊಳ್ಳೋದು ನೆಕ್ಸ್ಟು ಸೆಕೆಂಡ್ ಒಂದು ಗುಡ್ ದ ಹೈಜಿನ್ ಬೇಸ್ ಹೈಜೀನ್ ಬೇಸಿಕ್ಸ್ ಅಂದರೆ ನೀವು ಸ್ವಚ್ಛತೆಯ ವಿಧಾನಗಳನ್ನು ಪರಿಪಾಲಿಸಬೇಕು ಮೂರನೇದು ಟು ಎ ನ್ಯೂಟ್ರಿಷಿಯಸ್ ಫುಡ್ ಎ ನ್ಯೂಟ್ರಿಷಿಯಸ್ ಫುಡ್ ಅಂದರೆ ಏನು ನೀವು ತಿನ್ನುವಂತಹ ಆಹಾರವು ಪೌಷ್ಟಿಕಾಂಶಗಳಿಂದ ಒಳಗಂಡಿರಬೇಕು ಓಕೆ ನೆಕ್ಸ್ಟ್ ಹ್ಯಾಂಡ್ ವಾಷಿ ಹ್ಯಾಂಡ್ ವಾಶ್ ನಿಮ್ಮದು ಬೇಸಿಕ್ ಲೆವೆಲಿಂದನೇ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ ಕೈಯನ್ನು ಯಾವ ರೀತಿ ತೊಳ್ಕೊಬೇಕು ಅಂದರೆ ಕೈ ತೊಳ್ಕೊಳ್ಳೋದಕ್ಕೆ ಏನು ಬೇಕು ಒಂದು ನೀರಿರಬೇಕು ಒಂದು ಸಾಬೂನು ಇರಬೇಕು ನೀರನ್ನ ಬೆರಿ ಸಾಬೂನ್ ಇಲ್ಲದಿರ ಕೈ ತೊಳಿಬಾರ್ದು ವಿತ್ ಸೋಪ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಸೋಪ್ ಸೊಲ್ಯೂಷನ್ ಅಥವಾ ಸೋಪ್ನ ಯೂಸ್ ಮಾಡಿ ಕೈಯನ್ನು ಸ್ವಚ್ಛವಾಗಿ ತೊಳ್ಕೊಳ್ಳುವಾಗ ಯೂಶ್ವಲಿ ನೀವು ಕೈ ಸ್ವಚ್ಛ ಮಾಡೋದು ಮೂರು ನಿಮಿಷದಿಂದ ಐದು ನಿಮಿಷ ತನಕ ಕೈಯನ್ನ ಸ್ವಚ್ಛ ಮಾಡಿಕೊಳ್ಬೇಕು ಅದು ಸ್ಟೆಪ್ಸು ತಿನ್ ತಮಗೆಲ್ಲರಿಗೂ ತಿಳಿದಿದೆ ಅದೇ ಈ ಇಮೇಜಲ್ಲೂ ತೋರಿಸಿದ್ದೀನಿ ಯಾವ ರೀತಿ ತೊಳ್ಕೊಬೇಕು ಮತ್ತು ಯಾವಾಗ ಯಾವಾಗ ನೀವು ಕೈ ಸ್ವಚ್ಛತೆ ಮಾಡ್ಕೊ ಊಟ ಮಾಡುವಾಗ ಯಾವುದಾದ್ರೂ ಇಫ್ ಯು ಆರ್ ಗೆ ಗೆಟಿಂಗ್ ಇನ್ಫೆಕ್ಟೆಡ್ ವಿತ್ ಎನಿ ಆಫ್ ದಿ ಇನ್ಫೆಕ್ಟೆಡ್ ಆರ್ ದ ಡರ್ಟಿ ಐಟಮ್ಸ್ ಅಥವಾ ಯಾವುದಾದ್ರೂ ಮಾಲಿನ್ಯದಿಂದ ಒಳಗೊಂಡಿದ್ದವ ಅಥವಾ ಸ್ವಚ್ಛತೆ ಇಲ್ದಿ ಇಲ್ದಿರೋ ಪ್ಲೇಸಲ್ಲಿ ಎಲ್ಲಾದರೂ ಮುಟ್ಟಿದರೆ ಮಾಡಿದರೆ ನೀವು ಕೈಯನ್ನು ಶುಚಿಯಾಗಿ ಇಟ್ಕೋಬೇಕು ಮತ್ತು ಇನ್ನೊಂದು ಇಂಪಾರ್ಟೆಂಟು ಊಟ ಮಾಡೋಕ್ಕಿಂತ ಮುಂಚೆನೇ ಊಟ ಮಾಡಿದ ಮೇಲೇ ಅಂತಲ್ಲ ಯಾವುದೇ ಒಂದು ವಸ್ತುಗಳ ಬಳಕೆ ಮಾಡುವಾಗ ನಿಮ್ಮ ಕೈ ಗ ಗಲೀಜಾದನ್ನು ನೀವು ಕೈ ತೊಳ್ಕೋಬೇಕಾಗತ್ತೆ ಮತ್ತು ಮಲ ಮತ್ತು ಮೂತ್ರ ವಿಸರ್ಜನೆ ಮಾಡುವಾಗ ಏನು ಮಾಡಿರ್ತೀರ ಯೂಶ್ವಲಿ ಈ ಪಿಕ್ಚರಲ್ಲಿ ನೋಡಿರ್ಬೋದು ನೀವು ಯೂ ನೀವು ಬಳಸುವಂತಹ ನೀವು ಕಮೋಡು ಯೂಶ್ವಲಿ ಏನು ಮಾಡ್ತಾರೆ ಕೆಲವರು ಮಕ್ಕಳು ಕುತ್ಕೊಂಡ್ಬಿಟ್ಟಿರ್ತಾರೆ ಕಮೋಡೆಲ್ಲ ಆ ರೀತಿ ಮಾಡಬಾರ್ದು ದಟ್ ಈಸ್ ವೆರಿ ರಾಂಗ್ ಟೆಕ್ನಿಕ್ ಮತ್ತು ಯೂಸ್ ಮಾಡಿರೋ ಅಂತಹ ಟಿಶ್ಯೂ ಟವಲ್ಸ್ನ ತಗೊಬಂದು ಕಮೋಡ್ ಬೇಸಿನಲ್ಲೇ ಹಾಕ್ತೀರ ಮಕ್ಕಳು ಅದಕ್ಕೆ ತುಂಬಾ ಬ್ಲಾಕ್ ಆಗುತ್ತೆ ಅದಕ್ಕೆ ಯೂಸ್ ಮಾಡಿರುವಂಥ ಟಿಶ್ಯೂ ಪೇಪರ್ಸ್ನ ನೀವು ಡಸ್ಟ್ಬಿನ್ನಲ್ಲಿ ಹಾಕಬೇಕು ಸೊ ದೀಸ್ ಆರ್ ದ ಡೂಸ್ ಆ್ಯಂಡ್ ಡು ನೋಟ್ಸ್ ಆಫ್ ದಿ ಗುಡ್ ಹೈಜೀನ್ ಫಾರ್ ದ ಟಾಯ್ಲೆಟ್ ಟ್ರೈನಿಂಗ್ ನೆಕ್ಸ್ಟು ಪೌಷ್ಟಿಕ ಆಹಾರ ಅಂತ ಹೇಳಿದೆ ನೀವು ಆರೋಗ್ಯವರೆಗಿರಬೇಕು ಅಂದರೆ ಹೆಚ್ಚಾಗಿ ಪ ಪೌಷ್ಟಿಕ ಆಹಾರವನ್ನು ತಗೋಬೇಕು ಪೌಷ್ಟಿಕ ಆಹಾರ ಯಾವ ಏನಕ್ಕೆ ತುಂಬ ನಿಮಗೆ ಅವಶ್ಯಕತೆ ಬಾಲ್ಯಾವಸ್ಥೆಯಿಂದ ಪ್ರೌಢಾವ್ಯವಸ್ಥೆಗಳಿಗೆ ಬರುವಾಗ ಋತುಕ್ ಚಕ್ರದಿಂದ ಎಕ್ಸ್ಪೆಷಲಿ ದ ಫೀ ಫೀಮೇಲ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿನಿಯರು ಏನಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ರಕ್ತದ ಸ್ರಾವ ಆಗೋದ್ರಿಂದ ಅವರಿಗೆ ಅನಿಮಿಯಾ ಉಂಟಾಗೋ ಕೊರತೆಗಳು ಉಂಟಾಗುತ್ತೆ ಅದಕ್ಕೆ ನೀವು ಯಥೇಚ್ಛವಾಗಿ ನೀವು ತಿನ್ನುವಂಥ ಆಹಾರದಲ್ಲಿ ಕ್ಯಾಲ್ಸಿಯಂ ಅಂಶಗಳು ಮತ್ತು ಝಿಂಕಿನ ಅಂಶಗಳು ಮತ್ತು ಐರನ್ ಝಿಂಕ್ ಆ್ಯಂಡ್ ಕ್ಯಾಲ್ಶಿಯಮ್ ಅದ್ರ ಜೊತೆಗೆ ನಿಮಗೆ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ಎನರ್ಜಿಗಿವಿಂಗ್ ಫುಡ್ ಅಂತ ಹೇಳ್ತೀವಿ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಅಂಶಗಳನ್ನು ತೆಗೆದುಕೊಳ್ಬೇಕು ಅಂತ ಇಲ್ಲಿ ತಿಳಿ ಹೇಳುತ್ತೇನೆ ಸೊ ಇದು ಪಿ ಫುಡ್ ಪಿರಮಿಡ್ ಯಾವುದನ್ನು ಯಥೇಚ್ಛವಾಗಿ ಬೆಳೆಸಬೇಕು ಹಸಿ ಸೊಪ್ಪು ತರಕಾರಿಗಳು ಮತ್ತು ಸಿರಿಧಾನ್ಯಗಳು ನವಧಾನ್ಯಗಳು ಅಂತ ಏನು ಹೇಳ್ತೀವಿ ನವಧಾನ್ಯಗಳನ್ನ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ ಪ್ರತಿದಿನ ಒಂದು ದಿನಕ್ಕೆ ಕಡಿಮೆ ಅಂದ್ರೂ ಒಂದು ಗ್ರಾಮ್ ಒಂದು ಲೀಟ್ರಲ್ಲಿ ಒಂದು ಗ್ರಾಮ್ ಅಷ್ಟೇ ಸಿಗೋದು ಕ್ಯಾಲ್ಸಿಯಂ ನಿಮಗೆ ಮಕ್ಕಳಾದವರು ನೀವು ಅಟ್ಲ ಹಾಲನ್ನು ಕುಡಿಯಲೇಬೇಕು ಮತ್ತು ಕಡಿಮೆ ಪ್ರಮಾಣದಲ್ಲಿ ಆಯಿಲ್ ಮತ್ತು ಫ್ಯಾಟು ಮತ್ತು ಕರಿದಿರೋ ಪದಾರ್ಥ ಮತ್ತು ನ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ನೆಕ್ಸ್ಟ್ ವಾಟ್ ಈಸ್ ಹೈಜೀನ್ ಸ್ವಚ್ಛತೆ ಅಂದರೆ ಏನು ಸ್ವಚ್ಛತೆ ಅನ್ನೋದು ಒಂದೇ ಉದ್ದೇಶ ಸ್ವಚ್ಛತೆ ಅಂದರೆ ಯಾವುದೇ ಒಂದು ರೋಗ ಲಕ್ಷಣಗಳಿಗೆ ಮತ್ತು ಸೂಕ್ಷ್ಮಾನುಜೀವಿಗಳಿಗೆ ನಮ್ಮ ದೇಹ ಒಳಗಾಡ ಒಳಗಾಗಬಾರ್ದು ಅಂದರೆ ಏನು ಮಾಡಬೇಕು ನಾವು ಸ್ವಚ್ಛವಾಗಿರಬೇಕು ದಟ್ ಈಸ್ ನಥಿಂಗ್ ಬಟ್ ಅ ಗುಡ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ

ಅದು ಹೈಜೀನ್ ಬಗ್ಗೆ ಆಯಿತು ಸ್ವಚ್ಛತೆ ಬಗ್ಗೆ ಆಯಿತು ಪಬ್ಲಿಕ್ ಸಾರ್ವಜನಿಕವಾಗಿ ನಾವು ಯಾವ ರೀತಿ ನಮ್ಮ ಸುತ್ತಮುತ್ತಲಿನ ವಾತಾವರಣ ಆಗಲಿ ಮತ್ತು ನಾವು ವಾಸಿಸುವ ಸ್ಥಳಗಳು ಯಾವ ರೀತಿ ಇರಬೇಕು ಅಂದರೆ ತೆರೆದ ನಿಂತ ನೀರು ಚರಂಡಿ ಪ್ರದೇಶಗಳಲ್ಲಿ ಪೈಪು ಬ್ರೇಕ್ ಆಗಿದ್ದರೆ ಅದನ್ನು ಕ್ಲಿಯರ್ ಮಾಡಬೇಕು ಮತ್ತು ನಿಂತ ನೀರು ನಿಲ್ಲಕ್ಕೆ ಬಿಡಬಾರ್ದು ಅಲ್ಲಿಂದ ಏನಾಗುತ್ತೆ ಅಂದರೆ ಸೊಳ್ಳೆಗಳು ಬಂದು ನಿಂತ್ಕೊಳ್ಳೋಕ್ಕೆ ಆವಾಗ ಏನಾಗುತ್ತೆ ಮಲೇರಿಯಾ ಮತ್ತು ಕೆಲವೊಂದು ಅದರ ರ್ ಬಾನ್ ಡಿಸೀಸ್ ಅಂತ ಏನು ಹೇಳ್ತೀವಿ ಅದು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವೇನು ಮಾಡಬೇಕು ಯಾವುದೇ ರೀತಿ ಪಬ್ಲಿಕ್ ಹೈಜೀನ್ ಏನು ಅಂದರೆ ಸೊ ದ ಸೀವೇಜ್ ನಮ್ಮ ಚರಂಡಿಗಳು ಮತ್ತು ಚರಂಡಿ ನೀರುಗಳನ್ನ ಬಿಡೋಕ್ಕಿಂತ ನಮ್ಮ ಮನೆಯಲ್ಲಿ ಉಪಯೋಗಿಸುವ ಉಪಯೋಗಿಸುವಂತಹ ನೀರು ಅಡುಗೆಗೆ ಬ ಬಳಸ್ಬೋದು ಸ್ನಾನಕ್ಕೆ ಬಳಸ್ಬೋದು ಯಾವುದೇ ಒಂದು ನೀರು ನೀವು ಪೈಪ್ ಮೂಲಕ ಹೋಗೋಕ್ಕಿಂತ ಮುಂಚೆ ಅದನ್ನು ಏನು ಮಾಡಬೇಕು ಸಂಸ್ಕರಿಸಿ ಯಾವುದು ಸಾರ್ವಜನಿಕ ರಾಸಾಯನಿಕ ಜನಿಕವಾದ ಸೋಡಿಯಂ ಹೈಪೊಕ್ಲೋರಿನ್ ಸೊಲ್ಯೂಷನ್ ಇಂದಾದರೂ ಇಲ್ಲದ ಬ್ಲೀಚಿಂಗ್ ಪೌಡರ್ ಪೌಡ್ರಾದರೂ ಹಾಕಿ ಸಂಸ್ಕರಿಸಿದ ನಂತರ ಮೇನ್ ಪೈಪ್ಗೆ ಕೊಡಬೇಕು ಎಷ್ಟು ಮನೆ ಅದು ಆಗ್ತಾ ಇದೆ ಆಗ್ತಾ ಇಲ್ಲ ಅದು ನೀವು ವಿಲ್ ಎಕ್ಸ್ಪೆಕ್ಟ್ ದ ಬಿ ಬಿ ಎಮ್ ಪಿ ಪೀಪಲ್ ಶುಡ್ ಟೇಕ್ ಕೇರ್ ಆಫ್ ಅವರ್ ಆಲ್ ದ ಹೈಜಿನ್ ಪರ್ಪಸ್ ಇನ್ ದ ಪಬ್ಲಿಕ್ ಅದನ್ನು ನಾವು ನಮ್ಮ ಕರ್ತವ್ಯಗಳನ್ನು ನಾವು ಮನಗೊಂಡು ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೋಬೇಕಾಗತ್ತೆ ಸೊ ಇದರಿಂದ ವಾಟರ್ ಬಾರ್ನ್ ಡಿಸೀಸು ಕಡಿಮೆ ಆಗುತ್ತೆ ನೆಕ್ಸ್ಟ್ ನ್ಯೂಟ್ರಿಷನ್ ಆಸ್ಪೆಕ್ಟ್ ಆಯಿತು ನಿಮಗೆ ಅಡೋಲಸನ್ಸ್ ಪ್ರೌಢಾವಸ್ಥೆಯಲ್ಲಿರುವ ಹದಿಹರಿದೆಯ ಮಕ್ಕಳಿಗೆ ಇಮ್ಯುನೈಸೇಷನ್ ಆಗಿದೆಯಾ ಇಲ್ವಾ ಅನ್ನೋದು ನೀವು ತಿಳ್ಕೊಬೇಕಾಗುತ್ತೆ ಮುಖ್ಯವಾಗಿ ಟೆಟನಸ್ ಹತ್ತೆ ವರ್ಷದಲ್ಲಿ ಕೊಡ್ತೀವಿ ಟೆಟನಸ್ ಮತ್ತು ಡಿಫ್ಟೀರಿಯಾ ಇರ್ಬೋದು ಟಿ ಡಿ ಡ್ರಗ್ಸ್ ಸೊ ಟಿ ಡಿ ವ್ಯಾಕ್ಸಿನ್ ಆಗಿದೆಯಾ ಅಂತ ನೋಡ್ಕೋಬೇಕಾಗುತ್ತೆ ಮತ್ತು ಹೆಪಟೈಟಿಸ್ ಕಾಮಲೆ ರೋಗದ್ದು ವ್ಯಾಕ್ಸಿನೇಷನ್ ತೊಗೊಂಡಿದ್ದಿದೆಯಾ ಇಲ್ವಾ ಅಂತ ಮತ್ತು ಟೈಫಾಯ್ಡ್ ಮತ್ತು ಚಿಕನ್ ಪಾಕ್ಸ್ ವಸೀಲ ಅಂದರೆ ಟೈಫಾಯ್ಡ್ ರೋಗದ ವ್ಯಾಕ್ಸಿನ್ ಆದರೂ ತಗೊಂಡಿರಬೇಕು ಇಲ್ ಇಲ್ಲದೇ ಚಿಕನ್ ಪಾಕ್ಸ ವಸೀಲಾ ಜೂಸ್ಟರ್ ಆರ್ಗ್ಯಾನಿಸಮಿಂದ ಬಂದಿರೋದಾದ್ರೂ ತೊಗೊಂಡಿರಬೇಕು ಇದನ್ನು ನಾವು ಈ ರೀತಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಸೊ ಹನ್ನೊಂದರಿಂದ ಹನ್ನೆರಡು ವಯಸ್ಸಿರೋ ಹುಡುಗರು ಪ್ಲೀಸ್ ಸಿ ದಟ್ ಯು ಹ್ಯಾವ್ ಶುಡ್ ಬಿ ಇಬ್ನೈಸ್ ಫಾರ್ ಟಿ ಡಿ ವ್ಯಾಕ್ಸಿನ್ ಮತ್ತು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಆಗಿರಬೇಕು ಹಾಗೂ ಮತ್ತು ಮೆದುಳು ಜ್ವರಕ್ಕೆ ಮೆನುಗೋಗಲ್ ಲಸಿಕೆಯನ್ನು ತೆಗೆದುಕೊಂಡಿರಬೇಕು ಆ್ಯಂಡ್ ತರ್ಡ್ ಈಸ್ ಆ್ಯನ್ಯುಲಿ ನೀವು ಇನ್ಫ್ಲೂಯೆನ್ಸಾ ವ್ಯಾಕ್ಸಿನನ್ನು ತೆಗೆದುಕೋಬೇಕಾಗತ್ತೆ ಇದನ್ನು ನೀವು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಪ್ರೌಢಾವಸ್ಥೆಯಲ್ಲಿ ನೋಡ್ಕೋಬೇಕಾಗತ್ತೆ ನೆಕ್ಸ್ಟು ಎನ್ವಾರ್ಮೆಂಟಲ್ ಹೈಜೀನ್ ನಮ್ಮ ಸುತ್ತಮುತ್ತಲಿನ ಪರಿಸರದ ಪರಿಸರ ಯಾವ ರೀತಿ ಸ್ವಚ್ಛವಾಗಿರಬೇಕು ಅಂತ ನಾವು ನೋಡ್ಕೋಬೇಕಾಗತ್ತೆ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಬ್ರೀಡಿಂಗ್ ಪ್ಲೇಸಸ್ ಅಂದರೆ ಸೊಳ್ಳೆಗಳು ನಿಂತ ನೀರಲ್ಲಿ ನಿಲ್ದಿರ ಇರೋಕ್ಕೆ ಮತ್ತು ಡ್ರಮ್ಮಲ್ಲಿ ಶೇಖರಿಸಿದಿರುವ ನೀರು ಮತ್ತು ವಿತ್ ಲಿಡ್ ಕ್ಲೋಸ್ ಆಗಿರಬೇಕು ಅಂತ ನೀವು ನೋಡಬೇಕಾಗತ್ತೆ ಮತ್ತು ಯಾವುದೇ ನೀರು ಸುತ್ತಮುತ್ತಲಿನ ಪ ನಿಮ್ಮ ಮನೆ ವಾತಾವರಣದಲ್ಲಿ ನಿಲ್ಬಾರ್ದು ಆಮೇಲೆ ಅಕಸ್ಮಾತ್ ತಿಂತಿದ್ರು ಆ ನೀರನ್ನ ಕ್ಲಿಯರ್ ಮಾಡಿ ಡಿ ಟಿ ಟಿ ಪೌಡ್ರು ಇಲ್ಲದೆ ಬ್ಲೀಚಿಂಗ್ ಪೌಡ್ರಾದರೂ ಹಾಕಿರಬೇಕು ಮತ್ತು ಯಾವುದೇ ಮನೆಯಲ್ಲಿ ಶೇಖರಣೆ ಮಾಡಬಾರ್ದು ಕಸಗಡ್ಡಿಗಳಲ್ಲ ಅವತ್ತಿಂದ ಅವತ್ತೇ ಕಸಗಳನ್ನ ಗಾರ್ಬೇಜನ್ನ ನೀವು ಡಿಸ್ಪೋಸ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಡು ನಾಟ್ ಅಲೋ ದ ವಾಟರ್ ಟು ಸ್ಟೇ ಸ್ನ್ಯಾಗ್ನೇಟ್ ಔಟ್ಸೈಡ್ ದ ಹೌಸ್ ನಮ್ಮ ಮನೆಯಲ್ಲಿ ನೀರು ನಿಂತಿರೋದನ್ನ ಬೇರೆಯವ್ರ ಮನೆ ಹತ್ರ ತಲ್ಲಕ್ಕೆ ಬಿಡೋದು ಆ ರೀತಿ ಎಲ್ಲ ಮಾಡಬಾರ್ದು ನೆಕ್ಸ್ಟು ದೇ ಶುಡ್ ಬಿ ಎ ಪ್ರಾಪರ್ ಸಿವರ್ ಲೈನ್ಸ್ ಪೈಪ್ ಚರಂಡಿ ಲೈನು ಕನೆಕ್ಷನು ಕರೆಕ್ಟಾಗಿ ಪ್ರಾಪರ್ ಸರಿಯಾಗಿದೆಯಾ ಇಲ್ವಾ ಅಲ್ಲೆಲ್ಲಾದರೂ ಲೀಕ್ ಇದೆಯಾ ಬ್ರೇಕ್ ಡೌನ್ ಆಗಿದೆಯಾ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ ಮತ್ತು ದಯವಿಟ್ಟು ಯಾವುದೇ ಒಂದು ಕುಡಿಯುವ ನೀರು ಮತ್ತು ಚರಂಡಿ ನೀರು ಒಂದಕ್ಕೊಂದು ಮಿಕ್ಸ್ ಆದರೆ contamination of the uh, drinking water a little amount of uh, feces cause number of diseases so this is the nebo if you see this how they are cleaning their surrounding you should always clean your surrounding and, uh, the, and you should dispose it properly ನೆಕ್ಸ್ಟು ಪರ್ಸ್ನಲ್ ಐಜಿನ್ ಪರ್ಸ್ನಲ್ ಅಂದರೆ ಏನರ್ಥ ವೈಯಕ್ತಿಕ ಶುಚಿತ್ವತೆ ಪರ್ಸ್ ನೀವು ಒಂದು ಮಾತ್ರ ಪರ್ಸ್ನಲ್ ಐಜಿನ್ ಅಂದರೆ ಒಂದು ಮಾತು ತಿಳ್ಕೊಳ್ಳಿ ಪರ್ಸ್ನಲ್ ಅಂದರೆ ನಿಮ್ಮದು ಹೆಡ್ಡಿಂದ ಟೋ ತನಕ ಕ್ಲೀನ್ ಇರೋದು ಅರ್ಥ ಆಯ್ತಾ ನೆಕ್ಸ್ಟು ಯಾಕೆ ಮಾಡಬೇಕು ಹೇ ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್ ಸ್ಕಿನ್ನು ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್ ಅಂದರೆ ಏನರ್ಥ ಯು ಶುಡ್ ಟೇಕ್ ದ ಬಾತ್ ಬಾತ್ ತಗೊಳ್ಳೋಕ್ಕಿಂತ ಮುಂಚೆ ನೀವು ನಿಮ್ಮ ದೇಹದಲ್ಲಿ ಯಾವುದಾದ್ರೂ ರೆಡ್ ರೆಡ್ ಸ್ಪಾಟ್ ಇದೆಯಾ ಕೆಂಪು ಚುಕ್ಕೆ ಥರ ಏನಾದರೂ ಗಾಯಗಳಾಗಿದೆಯಾ ಮಚ್ಚೆಗಳಿದೆಯಾ ಮತ್ತು ಸ್ಕಿನ್ ಕಲರ್ ಚೇಂಜ್ ಇದೆಯಾ ಚುಚ್ಚಿದ್ರೆ ನೋವಾಗತ್ತಾ ನೋವು ಇದನ್ನೆಲ್ಲ ನೀವು ಸ್ನಾನ ಮಾಡುವಾಗ ನಿಮ್ಮ ಸ್ಕಿನ್ ಕಲರು ಸಡನ್ನಾಗಿ ಚೇಂಜಸ್ ಆದರೆ ಮತ್ತು ತುರ್ಕೆಗಳು ಬಂದರೆ ಮತ್ತು ಅದನ್ನು ನೋಡ್ಕೋಬೇಕಾಗತ್ತೆ ಮತ್ತು ಪ್ರತಿದಿನ ಸ್ನಾನ ಮಾಡೋದು ಇಟ್ ಈಸ್ ಎ ಮ್ಯಾಂಡೇಟ್ರಿ ಆಯಿತಾ ಪರಿಪಾಲಿಸಲೇಬೇಕು ನೆಕ್ಸ್ಟ್ ಕೀಪ್ ಯುವರ್ ಹ್ಯಾಂಡ್ ಆ್ಯಂಡ್ ನೇಲ್ ಕ್ಲೀನ್ ನಿಮ್ಮ ಕೈ ಮತ್ತು ನಿಮ್ಮ ಉಗುರುಗಳನ್ನ ಕ್ಲೀನಾಗಿ ಇಟ್ಕೋಬೇಕು ಆದಷ್ಟು ನಾವೇನು ಹೇಳ್ತೀವಿ ಸ್ಕೂಲಲ್ಲಿ ನೀವು ಯು ಶುಡ್ ಕಚ್ ಕಚ್ ಆಟ್ ಯುವರ್ ಆರ್ ದ ಟ್ರಿಮ್ ಯುವರ್ ನೇಲ್ಸ್ ಅಂತ ಹೇಳಿರ್ತೀವಿ ಏನಕ್ಕೆ ಅಂದರೆ ನೀವು ತಿನ್ನೋವಾಗ ದ ಇನ್ಫೆಕ್ಷನ್ಸ್ ವಿಲ್ ಎಂಟರ್ ಇನ್ ಟು ಯುವರ್ ಸ್ಟಮಕ್ ಅದಕ್ಕೋಸ್ಕರನೇ ನೀವು ತಿನ್ನುವಂಥ ಆಹಾರ ಏನೇ ಆದ್ರೂ ಮೂರೇ ರೂಟು ಒಂದು ಕುಡಿಯುವ ನೀರು ವಟರ್ ಬಾನ್ ಆ್ಯಂಡ್ ಫುಡ್ ಬಾನ್ ಆ್ಯಂಡ್ ಓರೋಫಿಕಲ್ ರೂಟಿಂದ ಇನ್ಫೆಕ್ಷನ್ಗಳು ಆಗೋ ಸಾಧ್ಯತೆ ಇದೆ ಅದಕ್ಕೋಸ್ಕರನೇ ನಾವು ಏನು ಹೇಳ್ತೀವಿ ತಿನ್ನುವಂತಹ ಆಹಾರವು ಯಾವಾಗಲೂ ಪರಿಶುದ್ಧವಾಗಿರಬೇಕು ಅಂತ ಹೇಳ್ತೀವಿ ನೆಕ್ಸ್ಟ್ ಬ್ರಷಿವ ಟೀ ತನ್ ಗಮ್ ಎವ್ರಿ ಆಫ್ಟರ್ ಎವ್ರಿ ಮೀಲ್ ನೀವು ಆ ಕಾಲದಲ್ಲಿ ನೋಡ್ಬೋದು ವಯಸ್ಸಾದವರೆಲ್ಲ ಊಟ ಮಾಡಿದ ತಕ್ಷಣ ನೀರನ್ನ ಮುಕ್ಕಳಿಸಿ ಉಗಿಯೋದು ಮತ್ತು ಕ್ಲೀನ್ ಮಾಡ್ತಾರೆ ಅದನ್ನು ನೀವು ಮಕ್ಕಳಾಗಿ ಎಷ್ಟು ಜನ ಪರಿಪಾಲಿಸ್ತೀರಾ ಆ್ಯಕ್ಚುಲಿ ಹೇಳೋ ಹೇಳೋದಾದರೆ ಬೆಳಗ್ಗೆ ಮತ್ತು ಬೆಳಗ್ಗೆ ಮಾತ್ರ ಎಲ್ಲ ರೂಢಿಸ್ಕೊಂಡಿರ್ತೀರ ಬ್ರಷ್ ಮಾಡೋದು ಆದರೆ ನೈಟು ಬಿಫೋರ್ ಗೋಯಿಂಗ್ ಟು ದ ಬೆಡ್ ಮಲಗುವ ಮುನ್ನ ನೀವು ಬ್ರಷ್ ಮಾಡಿನೇ ಮಲಗಬೇಕಾಗತ್ತೆ ಸೊ ಎವ್ರಿ ಮೀನ್ ಯು ಹ್ಯಾವ್ ಟು ಕ್ಲೀನ್ ಯುವರ್ ದಮ್ ಟೂ ಪೇಟ್ಸಲ್ಲೇ ನೀವು ಪೇಸ್ಟ್ ಹಾಕಿ ಬ್ರಷ್ ಮಾಡಬೇಕು ಅಂತಲ್ಲ ಊಟ ಆಗಿದ ತಕ್ಷಣ ಅಟ್ಲೀಸ್ಟ್ ನೀರಲ್ಲಿ ಮುಕ್ಕಳಿಸಿ ಅದು ಹುಗಿಬೇಕು ಅರ್ಥ ಆಯ್ತಾ ಬೆಳಗ್ಗೆ ಮತ್ತು ಸಂಜೆ ನೀವು ಬ್ರಷ್ ಮಾಡೋದು ಇಟ್ ಈಸ್ ಎ ಮ್ಯಾಂಡೇಟ್ರಿ ಅದನ್ನು ಪರಿಪಾಲಿಸಲೇಬೇಕು ನೆಕ್ಸ್ಟ್ ವಾಶ್ ಯುವರ್ ಐಸ್ ವಿತ್ ಡೈಲಿ ವಿತ್ ಟ್ಯಾಪ್ ವಾಟರ್ ನೀರನ್ನ ಒಂದು ಸಲ ಅದು ಕಣ್ಣಿಗೆ ನೀರನ್ನು ಹಾಕಿ ತೊಳಿಬೇಕು ಯಾಕಂದರೆ ನಾವು ಹೊರಗಡೆ ಹೋಗಿರ್ತೀವಿ ಬರ್ತೀವಿ ಮತ್ತು ನಮಗೆ ಗೊತ್ತಿಲ್ದಿರ ಸ್ವಲ್ಪ ಧೂಳು ಮತ್ತು ಡಸ್ಟ್ ಎಲ್ಲ ಬಿದ್ದಿರುತ್ತೆ ಅದಕ್ಕೋಸ್ಕರನೇ ನೀವು ಸ್ವಲ್ಪ ಎವ್ರಿ ಡೇ ಯು ಶುಡ್ ಕ್ಲೀನ್ ಯುವರ್ ಐಸ್ ಆ್ಯಂಡ್ ನೋಸ್ ವಿತ್ ಅ ವಾಟರ್ ರೂಢಿ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಗ್ಲಾಸಲ್ಲಿ ನೀರು ಅದು ತಗೊಂಡು ಸ್ವಲ್ಪ ಕಡ್ಡದ ಬ್ಲೀಕ್ ಮಾಡಿದರೆ ಬಿಟ್ಟರೆ ನಿಮ್ಮ ನಿಮಗೂ ಒಂಥರ ಫ್ರೆಶ್ನೆಸ್ ಮತ್ತು ಕಣ್ಣಲ್ಲಿರುವ ಧೂಳು ಆಗಲಿ ಕ್ರಿಮಿಕಟ್ಟಿಗಳು ಯಾವುದೇ ಹೊಳೆ ಹೋಗಿದ್ರು ಆಚೆ ಬರುತ್ತೆ ನೆ ನೆವರ್ ಲೀವ್ ದ ದ ಇಯರ್ ವಿತ್ ಎ ಐ ನಿಮಗೆ ಕ ಕಿವಿಯಲ್ಲಿ ಏನಾದರೂ ಕೆರೆತಾಗ ಇದೆ ಅನ್ನೋವಾಗ ನೀವು ಯಾವುದಾದ್ರು ಜಾನ್ಸನ್ಸ್ ಅದು ಯೂಸ್ ಮಾಡ್ಬೋದು ಇಲ್ಲಾದರೆ ನೀವು ಕ್ಲೀನು ವಾಷ್ಡ್ ಕ್ಲಾತ್ ಕಾಟನ್ ಕ್ಲಾತಲ್ಲಿ ಉತ್ತ ಹೊರಗ ಬರೀ ಹೊರಗಡೆ ಮಾತ್ರ ನೀವು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಯು ಶುಡ್ ನೆವರ್ ಪುಟ್ ಎನಿ ಆಫ್ ದಿ ಶಾರ್ಪ್ ಇನ್ಸ್ಟ್ರೂಮೆಂಟ್ ಶಾರ್ಪ್ ಇನ್ಸ್ಟ್ರೂಮೆಂಟ್ ಅಂದಿದ ತಕ್ಷಣ ಯೂಶ್ವಲಿ ನಾವು ಏನು ಹಾಕ್ತೀವಿ ಅಂದರೆ ಹೇರ್ ಪಿನ್ ತಗೊಳೋದು ಇಲ್ಲದೇ ಬಟ್ಟೆ ಪಿನ್ ತಗೊಳ್ಳೋದು ಹಾಕೋದು ಮಾಡ್ತೀವಿ ಅದನ್ನು ರೂಢಿ ಮಾಡ್ಕೋಬಾರ್ದು ನೆಕ್ಸ್ಟ್ ಡೂ ದ ಎಕ್ಸಸೈಸ್ ಎಕ್ಸಸೈಸ್ ಅನ್ನೋದು ಖಂಡಿತ ಬೇಕೇ ಬೇಕು ನಾಟ್ ಓನ್ಲಿ ಫಾರ್ ಯುವರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಅಂತಲ್ಲ ನಿಮ್ಮ ದೈಹಿಕ ಚಟುವಟಿಕೆಗಳನ್ನ ರೂಢಿ ಮಾಡಿಕೊಂಡ್ರೆ ನೀವು ನಿಮ್ಮ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು ಮತ್ತು ಯು ವಿಲ್ ಫಂಕ್ಷನ್ ಎಫೆಕ್ಟಿವ್ಲಿ ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್ ಟೇಕ್ ದ ಪ್ರಾಪರ್ ರೆಸ್ಟ್ ಸ್ಲೀಪ್ ಸ್ಲೀಪ್ ಎಷ್ಟು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತೆ ಎಷ್ಟು ಅವರ್ ನಿದ್ದೆ ಮಾಡಬೇಕು ಅವರು ಹನ್ನೆರಡು ಅವರಲ್ಲ ಅದು ಮಕ್ಕಳಾದ ತಾವು ಎಂಟರಿಂದ ಎಂಟು ಗಂಟೆ ಕಾಲ ಆದರೂ ನೀವು ವಿಶ್ರಾಂತಿಯನ್ನು ರಾತ್ರಿಯಲ್ಲಿ ನಿದ್ದೆ ಮಾಡಬೇಕು ಮತ್ತು ಒನ್ ಶುಡ್ ಡೆವಲಪ್ ದ ಹೆಲ್ತಿ ಹ್ಯಾಬಿಟ್ಸ್ ಒಳ್ಳೆಯ ಗುಣಗಳನ್ನ ಮಾತ್ರ ನೀವು ಕಲಿಬೇಕು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಬಾತಿಂಗ್ದು ಏನಕ್ಕೆ ನಾವು ಸ್ನಾನ ಮಾಡಬೇಕು ಹೇಳಿ ಹೇಳಿದ್ದೀನಿ ಅದ ಮೊದಲೇ ಡಿಸ್ಕಸ್ ಮಾಡಿದಂಗೆ ಸ್ಕಿನ್ ಇರಿಟೇಷನ್ನು ಇನ್ಫೆಕ್ಷನ್ನು ರೆಡ್ಯೂಸ್ ಆಗುತ್ತೆ ಮತ್ತು ಬ್ಯಾಕ್ಟೀರಿಯಾದಿಂದ ನೀವು ಇನ್ಫೆಕ್ಷನ್ನ ದೂರ ಮಾಡ ಇವಾಗ ಈ ಕೋವಿಡ್ ಪ್ಯಾಂಡಮಿಕ್ ಇರೋವಾಗ ಏನು ಹೇಳ್ತೀವಿ ಹೊರಗಡೆಯಿಂದ ಯಾರೇ ಬಂದಿದ್ದ ತಕ್ಷಣ ಫಸ್ಟು ನೀವು ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಹೇಳ್ತೀವ ಇಲ್ವಾ ಸ್ನಾನ ಮಾಡಿ ಯಾ ಏನಕ್ಕೋಸ್ಕರ ಅಂದರೆ ಇನ್ಫೆಕ್ಷನ್ ವಿಲ್ ಬಿ ಯು ಆರ್ ಗೋಯಿಂಗ್ ಟು ರೆಡ್ಯೂಸ್ ಯುವರ್ ಇನ್ಫೆಕ್ಷನ್ ನೆಕ್ಸ್ಟು ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಒಂದು ಫ್ರೆಶ್ನೆಸ್ ಫೀಲ್ ಆಗುತ್ತೆ ಮತ್ತು ನಿಮಗೆ ಒಂದು ಚೇತರಿಕೆ ಅದೇ ಮನೋಭಾವ ಉಂಟಾಗುತ್ತೆ ಅದಕ್ಕೋಸ್ಕರ ಮತ್ತು ಇನ್ ಸೈಂಟಿಫಿಕ್ ವೇ ರಕ್ತ ಪರಿಚಲನಾ ಕ್ರಿಯೇನು ನಿಮ್ಮ ದೇಹದಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಇಟ್ ಈ ಇಂಪ್ರೂವ್ಸ್ ದ ಸೆಲ್ಫ್ ಎಸ್ಟೀಮ್ ನೀವು ಫ್ರೆಶ್ನೆಸ್ ಫೀಲ್ ಮಾಡ್ತೀರಾ ನಿಮಗೆ ನಿಮ್ಮ ಮೇಲೆ ಒಂದು ಸ್ವಾಭಿ ಿಮಾನ ಬರುತ್ತೆ ಆಮೇಲೆ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ ಅದ ಬಾಡಿ ತುಂಬ ರಿಲ್ಯಾಕ್ಸ್ ಆಗಿ ಅನಿಸುತ್ತೆ ಅದಕ್ಕೆ ನೀವು ಸ್ನಾನ ಮಾಡಬೇಕು ಅಂತ ಹೇಳೋದು ಸೊ ಪರ್ಪಸ್ ಆಫ್ ಬೇದಿ ಮತ್ತು ಎಕ್ಸ್ಪೆಷಲಿ ನಿಮ್ದು ಗುಪ್ತಾಂಗಗಳು ಮತ್ತು ಕಂಕುಳಲ್ಲಿ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಯಾಕಂದರೆ ಅಲ್ಲಿ ನಿಮ್ಮ ಹೇರ್ ಬೆಳೆದಿರುತ್ತೆ ಸೊ ಯಾವಾಗಲೂ ತಿಳ್ಕೊಳ್ಳಿ ಡಾರ್ಕ್ನೆಸ್ ಆ್ಯಂಡ್ ಮಾಯ್ಶ್ಚರ್ ಈಸ್ ಎ ಗುಡ್ ಸೋರ್ಸ್ ಆಫ್ ಇನ್ಫೆಕ್ಷನ್ ಡಾರ್ಕ್ನೆಸ್ ಮಾಯ್ಚರ್ ಈಸ್ ಎ ಗುಡ್ ಸೋರ್ಸ್ ಆಫ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಈ ಗುಪ್ತಾಂಗಗಳಲ್ಲಿ ಮತ್ತು ನಿಮ್ಮ ಕಂಕುಳಲ್ಲಿ ಯಾವಾಗಲೂ ಆದಷ್ಟು ನೀವು ಕೇರ್ ತಗೊಂಡು ಕ್ಲೀನ್ ಮಾಡ್ಕೋಬೇಕು ಯೂಶ್ವಲಿ ಕೆಲವರು ಶೇವ್ ಮಾಡ್ತೀರಾ ದ ಶೇವಿಂಗ್ ಈಸ್ ಎಕ್ಸ್ಪೆಷಲಿ ದ ಗುಪ್ತಾಂಗದಲ್ಲಿ ಇಟ್ ಈಸ್ ನಾಟ್ ರೆಕಮೆಂಡೆಡ್ ಓನ್ಲಿ ದ ಟ್ರಿಮ್ಮಿಂಗ್ ಈಸ್ ರೆಕಮೆಂಡೆಡ್ ಆಯಿತಾ ಸೊ ಯೂಶ್ವಲಿ ನೆಕ್ಸ್ಟು ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ನೀವು ಕೈ ಎತ್ತೀರಾ ಕಾಲನ್ನ ಮಡಿಸ್ತೀರಾ ಕುತ್ಕೊತೀರಾ ಈ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ದೈಹಿಕ ಚಟುವಟಿಕೆಗಳು ಹೆಚ್ಚಾಗತ್ತೆ ಮತ್ತು ಯು ಫೀಲ್ ಮೋರ್ ರಿಲ್ಯಾಕ್ಸ್ಡ್ ನೆಕ್ಸ್ಟು ಸ್ನಾನ ಆಗಿದ ತಕ್ಷಣ ಸ್ನಾನಕ್ಕೆ ಮುಂಚೆನೇ ನೀವು ಹಲ್ಲುಜ್ಜಬೇಕಾಗತ್ತೆ ಅದು ಎಲ್ಲರಿಗೂ ಗೊತ್ತಿದೆ ಹಲ್ಲನ್ನು ಏನಕ್ಕೆ ಉಜ್ಜಬೇಕು ಯಾವ ಕ ಉಜ್ಜಬೇಕು ಒಂದು ಹಲ್ಲು ಉಜ್ಜೋದದು ಫಸ್ಟು ಯಾರನ್ನಾದರೂ ನೋಡಿದ ತಕ್ಷಣ ನಿಮ್ಮದು ಫಸ್ಟ್ ನೀವು ನೋಡೋದು ಒಬ್ಬನ ರೆಕಗ್ನೈಸ್ ಮಾಡೋದು ನಿಮ್ಮ ಸ್ಮೈಲಿಂದ ಸ್ಮೈಲ್ ಈಸ್ ಅ ಗುಡ್ ಸಿಂಬಲ್ ಆಫ್ ಗೆಟಿಂಗ್ ದ ಗುಡ್ ಕಮ್ಯುನಿಕೇಶನ್ ಈಸಂಟ್ ಇಟ್ ಒಬ್ಬ ಒಂದು ಮನುಷ್ಯದ ಅವರ ಪ್ರೆಸೆನ್ಸು ಇಂಪಾರ್ಟೆನ್ಸ್ ಯಾವಾಗ ನೀವು ತೋರಿಸ್ತೀರ ವಿತ್ ಯೂರ್ ಸ್ಮೈಲ್ ಇಸಂಟ್ ಇಟ್ ಸೊ ನೀವು ಸ್ಮೈಲ್ ಮಾಡುವಾಗ ಏನು ಫಸ್ಟ್ ಕಾಡೋದು ನಿಮ್ಮ ಹಲ್ಲುಗಳು ಹಲ್ಲು ಹೆಂಗಿರಬೇಕು ಸ್ವಚ್ಛವಾಗಿರಬೇಕು ಯಾವುದೇ ರೀತಿಯ ದುರ್ವಾಸನೆಗಳು ಬರಬಾರ್ದು ಅದನ್ನೇ ಸೊ ಈ ಶುಡ್ ದ್ ಒನ್ ಮೋರ್ ಥಿಂಗ್ ಇಟ್ ಇಟ್ ವಿಲ್ ಬಿ ಪ್ರಿವೆಂಟೆಡ್ ಫ್ರಮ್ ನಂಬರ್ ಆಫ್ ಇನ್ಫೆಕ್ಷನ್ಸ್ so maintain the uh, healthy state of m mouth uh, what it promotes it promotes the cleanliness of the teeth with the food particles plaque and bacteria massage the gum

ಓಕೆ ಆಮೇಲೆ ಇದರಿಂದ ಬಹ ಹಲ್ಲು ತೊಳೆಯೋದ್ರಿಂದ ನಿಮಗೆ ಹೊಟ್ಟೆ ಹಸಿವು ಕೆಲವ್ರು ಹೇಳಿರ್ತಾರೆ ನಾನು ಹಲ್ಲು ಮೇಲೆ ನನಗೆ ಹೊಟ್ಟೆ ಹಸಿವು ಆಗುತ್ತೆ ಅಂತ ಮೀನ್ಸ್ ಅದು ಕರೆಕ್ಟೇ ಇಟ್ ವಿಲ್ ಇನ್ಕ್ರೀಸ್ ಯುವರ್ ಅಪ್ ಅಟ್ಯಾಟ್ ಅಂದರೆ ನೀವು ಇಟ್ ವಿಲ್ ಇನ್ಕ್ರೀಸ್ ಯುವರ್ ಅಪ್ ಅಟ್ಯಾಕ್ಟ್ ಕಮಿಂಗ್ ಟು ದ ಸೊ ಇವಾಗಷ್ಟೇ ಡಿಸ್ಕಸ್ ಮಾಡಿದ್ದೀನಿ ಯಾವ ರೀತಿ ಹಲ್ಲು ಉಜ್ಜಬೇಕು ಅಂತ ಇದೆಲ್ಲ ತಮಗೆ ಗೊತ್ತಿರುತ್ತೆ ನೆಕ್ಸ್ಟು ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್ ಇಯರ್ ಹೇರ್ ಮುಂಚೆ ಡಿಸ್ಕಸ್ ಮಾಡಿದ್ದಂಗೆ ಯೂಶ್ವಲಿ ಇಟ್ ವಿಲ್ ರಿಕ್ವೈರ್ ಮಿನಿಮಮ್ ಕೇರ್ ಜಾಸ್ತಿ ಏನು ಕೇರ್ ಬೇಕಾಗಲ್ಲ ಜಸ್ಟ್ ಒಂದು ವಾಶ್ ಆಗಿರೋ ಕಾಟನ್ ಬಟ್ಟೆನ ತಗೊಂಡು ನೀವು ಹೊರಗಡೆ ಕಾಣುವಂಥ ಮತ್ತೆ ಮತ್ತು ಎಷ್ಟು ಒಳಗಡೆ ಆಗುತ್ತೆ ಈ ಒಂದು ನಿಮಗೆ ಹಾಫ್ ಇಂಚು ಡವ ಅಷ್ಟೇ ಹೋಗೋದು ಜಾಸ್ತಿ ಹೋಗೋಕ್ಕಾಗಲ್ಲ ಸೊ ಅಲ್ಲಿ ಮಾತ್ರ ನೀವು ಕ್ಲೀನ್ ಮಾಡ್ಕೋಬೋದು ಸೊ ಈ ಶುಡ್ ನೆವರ್ ಯೂಸ್ ದ ಶಾರ್ಪ್ ಐಟಮ್ಸ್ ಟು ಯುವರ್ ಇಯರ್ ಯಾವುದೇ ರೀತಿಯ ಮೆಟಲ್ ಸಬ್ಸ್ಟೆನ್ಸ್ ಆಗಲಿ ಪಿನ್ಸ್ ಆಗಲಿ ಏರ್ ಕ್ಲಿಪ್ ಆಗಲಿ ಹಾಕಬಾರ್ದು ಓನ್ಲಿ ಯು ಕ್ಯಾನ್ ಯೂಸ್ ದ ಎನಿ ಆಫ್ ದಿ ಕಾಟನ್ ಬಡ್ಸ್ ಬಡ್ಸ್ಟರೈಲ್ ಕಾಟನ್ ಬಡ್ಸ್ ಆಮೇಲೆ ಕೆಲವೊಂದ್ಸಲಿ ನಿಮಗೆ ಸ್ಕೂಲಲ್ಲಿ ನೋಡಿರ್ತೀರ ಕೆಲವರು ಮಕ್ಕಳು ಕಿವಿ ಕೇಳಲ್ಲ ಅಂತ ಮಿಷಿನ್ ಹಾಕ್ಕೊಂಡಿರ್ತಾರೆ ಆ ಮಕ್ಕಳು ಮಿಷಿನ್ ಹಾಕ್ಕೊಂಡಿದ್ರೆ ಅದನ್ನು ನೋಡಿಬಿಟ್ಟು ಹಂಗೆ ಓಡೋಗ್ಬಿಡಿ ಅವ್ರಿಗೆ ಎಲ್ಲಾದರೂ ಲಾಸ್ ಹಾಕಿ ಸಿಕ್ಕಿದ್ರೆ ಅದನ್ನು ಕ್ಲೀನ್ ಮಾಡಿ ಅವ್ರಿಗೆ ಕೊಡಿ ಜಸ್ಟ್ ಸಿ ದಟ್ ವೆದರ್ ಇಟ್ ಈಸ್ ಇನ್ ದ ವರ್ಕಿಂಗ್ ಕಂಡೀಷನ್ ಆರ್ ನಾಟ್ ಆಮೇಲೆ ಏನು ಮಾಡಿ ಫಸ್ಟು ನೀವು ಏನು ಮಾಡಿ ಫಸ್ಟ್ ಅದನ್ನು ಕ್ಲೀನ್ ಮಾಡಿ ಫಸ್ಟ್ ಅದು ವರ್ಕಿಂಗ್ ಕಂಡೀಷನಲ್ಲಿ ಇದೆಯಾ ಇಲ್ವಾ ನೋಡಿ ಇಯರಿಂಗ್ ಏಡು ಆಮೇಲೆ ವಾಲ್ಯೂಮ್ನ ಇನ್ಕ್ರೀಸ್ ಮಾಡೋದು ಡಿಕ್ರೀಸ್ ಮಾಡೋದು ಆ ಬಟನ್ನು ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಬೇಕು ಮತ್ತು ಅದನ್ನು ಇನ್ಸರ್ಟ್ ಮಾಡುವಾಗ ಜಸ್ಟು ನೀವು ಯು ಹ್ಯಾವ್ ಟು ಪುಲ್ ದ ಇಯರ್ ಇಯರ್ ಲೋಬ್ ಇಯರ್ ಲೋಬ್ ಅಂದರೆ ಇದು ಇಯರ್ ಲೋಬ್ನ ಕೆಳಗಡೆ ಡೌನ್ವರ್ಡ್ ಅಂತ ಈ ರೀತಿ ಕೆಳಗಡೆ ಹೇಳ್ದು ಆಮೇಲೆ ಮೆತ್ತಿಗೆ ಪ್ರೆಸ್ ಮಾಡಿ ಇನ್ವರ್ಡಿಂದ ನೀವು ಒಳಗಡೆಗೆ ಅವ್ರದ್ದು ಇಯರಿಂಗ್ ಏಡು ಇಟ್ಕೊಳ್ಳೋಕೆ ನಿಮ್ದೇ ಫ್ರೆಂಡ್ಸಲ್ಲಿ ಯಾರ್ದಾದ್ರು ಇಯರಿಂಗ್ ಏಡ್ ಬಿದ್ದರೆ ನೀವು ಹೆಲ್ಪ್ ಮಾಡಬಹುದು ಸೊ ದ ಪೇಶೆಂಟ್ ಅದು ಕಿವಿ ಕೇಳತ್ತಾ ಅದು ಮೇಲೆ ಅನ್ನೋದನ್ನು ನಿಮ್ಮ ಫ್ರೆಂಡ್ಸ್ನ ನೀವು ಕೇಳಿ ಕೇಳಬೇಕು ಅಂದರೆ ಅಕಸ್ಮಾತ್ ಕೇಳ್ತಾ ಇಲ್ಲ ಅಂದರೆ ದೆರ್ ಈಸ್ ಅ ಪ್ರಾಬ್ಲಮ್ ದೆರ್ ಈಸ್ ಅ ಡಿಫೆಕ್ಟ್ ಇನ್ ದ ಇಯರಿಂಗ್ ಗೇಟ್ ಅಂತ ಆಯಿತು ಸೊ ನೆಕ್ಸ್ಟ್ ಕಣ್ಣು ಕಣ್ಣು ಕಣ್ಣಿನ ಕೇರ್ಗೆ ಏನಕ್ಕೆ ಮಾಡಬೇಕು ಅಂದರೆ ಏನಾದರೂ ಲೀಶನ್ಸ್ ಕಣ್ಣಿಡಿಯೋಕ್ಕೆ ಮತ್ತು ಏನಾದರೂ ಕಣ್ಣಿಂದ ಏನಾದರೂ ಡಿಸ್ಚಾರ್ಜ್ ಆಗ್ತಾ ಇದೆಯಾ ಮತ್ತು ನೀರು ಬರ್ತಾ ಇದೆಯಾ ಮತ್ತು ಏನಾದರೂ ಇನ್ಫೆಕ್ಷನ್ ಇದೆಯಾ ಇಲ್ಲ ಕಣ್ಣಿಗೆ ಕೆಲವರು ಗ್ಲಾಸ್ ಯೂಸ್ ಮಾಡೋ ಬದಲು ಲೆನ್ಸಸ್ ಯೂಸ್ ಮಾಡ್ತಾರೆ ಅದನ್ನು ನೀವು ಫಸ್ಟು ನಿಮ್ಮ ಜೊತೆಗೆ ಅಕ್ಕಪಕ್ಕ ಕೂತಿರುವ ಮಕ್ಕಳ ಜೊತೆ ಅವರು ಯಾವ ರೀತಿ ಕಣ್ಣಿಗೆ ಏನು ಯೂಸ್ ಮಾಡ್ತಾ ಇದ್ದಾರೆ ಲೆನ್ಸ್ ಯೂಸ್ ಮಾಡ್ತಾ ಕನ್ನಡಕ ಯೂಸ್ ಮಾಡ್ತಾ ಇದ್ದಾರಾ ಇಲ್ಲ ಅವ್ರಿಗೇನಾದರೂ ಕಣ್ಣಲ್ಲಿ ಇನ್ಫೆಕ್ಷನ್ ಇದೆಯಾ ನೀರು ಸುರಿತಾ ಇದೆಯಾ ರೆಡ್ನೆಸ್ ಆಗಿದ್ರೆ ಅವರು ಇನ್ಫೆಕ್ಷನ್ ಇದೆ ಅಂತ ಅಂತ ಮಕ್ಕಳು ಸ್ವಲ್ಪ ಆದಷ್ಟು ಕ್ಲಾಸ್ ರೂಮಿಂದ ಪರ್ಮಿಷನ್ ತಗೊಂಡು ವೈದ್ಯರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಕ್ಲಾಸಲ್ಲಿ ಕೂತ್ಕೊಂಡು ಬೇರೆ ಮಕ್ಕಳಿಗೆ ಯಾವುದೇ ರೀತಿಯಾದ ಇನ್ಫೆಕ್ಷನ್ನ ಹರಡದಂತೆ ನೋಡ್ಕೋಬೇಕಾಗತ್ತೆ ಸೊ ಯಾವಾಗೂ ಡೈರೆಕ್ಟು ಕಣ್ಣಿಗೆ ಯಾವುದೇ ಮಕ್ಕಳು ಏನಾದರೂ ಬಿದ್ದಿದ ತಕ್ಷಣ ಸೋಪ್ ಹಾಕಿದ್ರೆ ಹೋಗುತ್ತೆ ಸೋಪ್ ಮನ ಮಾತ್ರ ಯಾವುದೇ ಕಣ್ಣಕ್ಕೆ ಯೂಸ್ಲೇ ಮಾಡಲೇಬಾರ್ದು ಕಣ್ಣಿಗೆ ಸ್ವಚ್ಛವಾದ ನೀರಿನಲ್ಲಿ ಬೇಕಾದರೆ ಏನಾದರೂ ಬಿದ್ದರೆ ಕ್ಲೀನ್ ಮಾಡ್ಕೋಬೋದು ಮತ್ತು ಇವಾಗ ಕಣ್ಣಲ್ಲಿ ಏನಾದರೂ ಬಿದ್ದಿರೋದು ಹೊಸವಾಗ್ಲು ನಾನು ಹೇಳಿದ್ದೀನಿ ಸಿ ದ ಇನ್ನರ್ ಕ್ಯಾಕ್ಟರ್ಸ್ ಇನ್ನರ್ ಕ್ಯಾಂಟಸ್ ಟು ದ ಔಟರ್ ಕ್ಯಾಂಟಸ್ ಅದ ಸ್ಪೆಷಲ್ ಅಂಡ್ ಇದು ಒಳಗಡೆ ಇರೋದು ಇನ್ನರ್ ಕ್ಯಾಂಟಸ್ ಇಸ್ ದ ಔಟರ್ ಕ್ಯಾಂಟಸ್ ಅಂತ ಹೇಳ್ತೀವಿ ಅದನ್ನು ಕ್ಲೀನ್ ಮಾಡುವಾಗ ಇದೇ ಡೈರೆಕ್ಷನ್ ಅಲ್ಲಿ ಕ್ಲೀನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ರಿಗಾರ್ಡಿಂಗ್ ದ ಹೇರ್ ಕೇರ್ ಹೇರ್ ಕೇರ್ ಏನಕ್ಕೆ ಬೇಕು ಎ ಪರ್ಸನ್ ಅಪಿಯರೆನ್ಸ್ ಮತ್ತು ಫೀಲಿಂಗ್ ಆಫ್ ವೆಲ್ ಬೀಯಿಂಗ್ ಆಫನ್ ಡಿಪೆಂಡ್ಸ್ ಆನ್ ದ ವೇ ಹಿ ಲುಕ್ ಆ್ಯಂಡ್ ಫೀಲ್ ದ ಒಂದು ಮನುಷ್ಯನ ಚೆನ್ನಾಗಿ ಕಾಣಬೇಕಂದ್ರೆ ಒಂದು ಹೈಜೀನ್ ಈಸ್ ಹೆಂಗೆ ಇಂಪಾರ್ಟೆಂಟ್ ಅವ್ನ ಗ್ರೂಮಿಂಗ್ ಮತ್ತು ಗ್ರೂಮಿಂಗ್ ಆಫ್ ದಿ ಹೇರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದು ಅಪಿಯರೆನ್ಸ್ ಕೊಡುತ್ತೆ ಮನುಷ್ಯ ನಿಗೆ ಜೊತೆ ಮಾತಾಡುವಾಗ ವಿ ವಿಲ್ ಸಿ ದ ಪೀಪಲ್ ಹೌ ಹಿವ್ ವಿ ಲುಕ್ಸ್ ಸೊ ಹೇರ್ ಕೇರ್ ಏನಕ್ಕೆ ಬೇಕು ಸಮ್ ಆಫ್ ದಿ ಇನ್ಫೆಕ್ಷನ್ಸ್ ಇರುತ್ತೆ ಮತ್ತು ಸ್ಕ್ಯಾಲ್ಪಲ್ಲಿ ಲೈಸು ಪೆಡಿಕ್ಯುಲೋಸಿಸ್ ಅಂತ ಹೇಳ್ತೀವಿ ಅದು ಆಗದಿರೋ ಇದಕ್ಕೆ ಕೆಲವೊಂದು ಸಲ ಡ್ಯಾಂಡ್ರಫ್ಗಳು ಉಂಟಾಗುತ್ತೆ ಅದಕ್ಕೆ ನಾವು ಯಾವಾಗೂ ಪ್ರತಿದಿನ ಹೇರ್ ಕೋಮ್ ಮಾಡಬೇಕಾಗುತ್ತೆ ಹೇರ್ ಕೋಮ್ ಮಾಡುವಾಗ ಏನಾಗುತ್ತೆ ಅಂದರೆ ಸರ್ಕ್ಯುಲೇಷನ್ ಅದು ಇಟ್ ವಿಲ್ ಸ್ಟುಲೇಟ್ ದ ಸರ್ಕ್ಯುಲೇಷನ್ ಆಮೇಲೆ ಅಲ್ಲಲ್ಲಿ ಸಿಕ್ಕಾಗೋದನ್ನು ಕಡಿಮೆ ಆಗುತ್ತೆ ದಟ್ ಈಸ್ ಪ್ರಿವೆಂಟಿಂಗ್ ದ ಮ್ಯಾಚ್ ಿಂಗ ಅಂತ ಹೇಳ್ತೀವಿ ನೆಕ್ಸ್ಟ್ ಬ್ರಷಿಂಗ್ ಆ್ಯಂಡ್ ಕೂಮಿಂಗ್ ಬ್ರಷಿಂಗ್ ಆ್ಯಂಡ್ ಕ್ಯೂ ಕೂಮಿಂಗಲ್ಲಿ ಯೂಶ್ವಲಿ ನಾವು ಫಸ್ಟ್ ಪಿಕ್ಚರ್ ನಾನು ತೋರಿಸುವಾಗ ಏನು ಮಾಡ್ತಾರೆ ಕೆಲವರು ಫಸ್ಟು ಆಯಿಲ್ ಅಪ್ಲೈ ಮಾಡಿ ನೋಡಿ ಆಯಿಲ್ನ ಅಪ್ಲೈ ಮಾಡಿ ಪಾರ್ಟ್ಸ್ ಪಾರ್ಟ್ಸ್ ತೆಗೆದು ಆಮೇಲೆ ಅವರು ಸಿಕ್ಕನೆಲ್ಲ ಬಿಡಿಸ್ಕೊಂಡು ಫಸ್ಟ್ ಕೆಳಗಡೆಯಿಂದ ಆಮೇಲೆ ಮೇಲ್ಗಡೆ ಹೋಗಬೇಕಾಗುತ್ತೆ ಯಾವಾಗಲೂ ಏನು ಮಾಡ್ತಾರೆ ಮೇಲಿಂದ ಬಜಿದೆ ನೋ ಇಟ್ ಈಸ್ ಅ ರಾಂಗ್ ಮೆಥಡ್ ಕೆಳಗಡೆಯಿಂದ ಮೇಲೆ ಬರಬೇಕಾಗತ್ತೆ ಬ್ರ ಹೇರ್ ಕೇರ್ ಕೊಡೋವಾಗ ಮತ್ತು ಕೂಂಬಿಂಗ್ ಮಾಡುವಾಗ ಪ್ರತಿದಿನ ಅದನ್ನು ಅಳವಡಿಸ್ಕೋಬೇಕಾಗತ್ತೆ ಮತ್ತು ಸ್ಕ್ಯಾಲ್ಪ್ ಎಕ್ಸ್ಕ್ಯೂಸ್ ಬಿ ಬ್ರಷ್ ಮಾಡೋವಾಗ ಬ್ರಷಿಂಗ್ ಆ್ಯಂಡ್ ಕೂಂಬಿಂಗ್ ಆಫ್ ದಿ ಹೇರ್ ಬ್ರಷಿಂಗ್ ಅಂಡ್ ಕೂಪಿಂಗ್ ಆಫ್ ದಿ ಹೇರ್ ಮಾಡುವಾಗ ಏನೇನ ನೋಡಬೇಕಾಗತ್ತೆ ನಿಮಗೆ ತಲೆಯಲ್ಲಿ ಬಾಚುವಾಗ ಜಾಸ್ತಿ ಇದು ಡ್ಯಾಂಡ್ರಫ್ ಬೀಳ್ತಾ ಇದೆಯಾ ಅಂತ ನೋಡಬೇಕಾಗತ್ತೆ ಇಲ್ಲ ಏನಾದರೂ ಏನಿದೆಯಾ ಅಂತ ನೋಡಬೇಕಾಗತ್ತೆ ಮತ್ತೆ ಕೆಲವ್ರಿಗೆ ತುಂಬಾ ಅನಿಮಿಕ್ ಪೇಷಂಟ್ಸು ನರಿಶ್ಮೆಂಟ್ ಇಲ್ಲದೆ ಇರೋ ಅಪೌಷ್ಟಿಕತೆಯಿಂದ ತುಂಬಿದ್ರೆ ಮಕ್ಕಳ ಹೇರು ಅಷ್ಟು ಕ್ವಾಲಿಟಿ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಕ್ವಾಲಿಟಿ ಆಫ್ ಹೇರು ನೋಡಬೇಕಾಗತ್ತೆ ನೆಕ್ಸ್ಟ್ ಕಮ್ಸ್ ದ ಶೇವಿಂಗ್ ಶೇವಿಂಗ್ ಪ್ರೌಢಾವಸ್ಥೆಯಲ್ಲಿ ಮಕ್ಕಳಿಗೆ ದೈಹಿಕ ಬೆಳವಣಿಗೆ ಆಗುವಾಗ ಕೆಲವು ಮಕ್ಕಳಿಗೆ ಶೇವ್ ಮಾಡೋದು ಹೇಗೆ ಗೊತ್ತಾಗಲ್ಲ ಇದರಲ್ಲಿ ಏನಕ್ಕೆ ತಾನು ಶೇವಿಂಗ್ನ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ ಅಂದರೆ ಇಟ್ ವಿಲ್ ಇಂಪ್ರೂವ್ ಯುವರ್ ಸೆಲ್ಫ್ ಎಸ್ಟೀಮ್ ನೀವು ನೋಡೋಕ್ಕೂ ಚೆನ್ನಾಗಿ ಮತ್ತೆ ಕಾನ್ಫಿಡೆನ್ಸ್ ಕಾಣಿಸುತ್ತೆ ಮತ್ತು ಎಮೋಷ್ನಲಿ ದೇ ಈವನ್ ನಾಟ್ ಓನ್ಲಿ ಫಾರ್ ದ ಪೇಷಂಟ್ ಆ್ಯಂಡ್ ಕ್ಲೈಂಟ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಯೂಶ್ವಲಿ ಅದ ಬಾತ್ ಅದಕ್ಕಿಂತ ಮುಂಚೆನೇ ನೀವು ಶೇವಿಂಗ್ ಮಾಡ್ಕೋಬೇಕಾಗತ್ತೆ ಮತ್ತು ಯೂಶ್ವಲಿ ನೀವು ಇದು ಗಡ್ಡ ಬರೋವಾಗ ಅಲ್ಲೇನಾದರೂ ಒಂದು ಸ್ಮಾಲ್ ಗುಳ್ಳೆ ಇದೆಯಾ ಮೋಲ್ಸ್ ಏನಾದರೂ ಇದೆಯಾ ಅಲ್ಲಿ ಇಲ್ಲದೆ ಮಚ್ಚೆ ಇದೆಯಾ ಅಂತ ನೋಡಬೇಕಾಗತ್ತೆ ಇಲ್ಲ ಸ್ಕಿನ್ ಚೇಂಜಸ್ ಏನಾದರೂ ಕಾಣ್ತಾ ಇದೆಯಾ ಅಂತ ನೋಡಬೇಕಾಗತ್ತೆ ಇಲ್ಲ ರೆಡ್ ರೆಡ್ ಸ್ಪಾಟ್ಸು ಮತ್ತು ರ್ಯಾಷಸ್ ಇದೆಯಾ ಪಾಸ್ಟ್ಯೂಲ್ಸ್ ಇದೆಯಾ ಅಂತ ನೋಡಬೇಕಾಗತ್ತೆ ಸೊ ಶೇವ್ ಮಾಡುವಾಗ ಯೂಶ್ವಲಿ ಆ್ಯಂಗಲ್ ಶುಡ್ ಬಿ ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ ಮತ್ತು ನೀವು ಕೇರ್ ತಗೋಬೇಕಾಗುತ್ತೆ ತುಂಬ ಪ್ರೆಸ್ ಮಾಡಿ ಮಾಡಬಾರ್ದು ಜಸ್ಟ್ ಫುಲ್ ಮಾಡಿ ನೀವು ಶೇವ್ ಮಾಡಬೇಕಾಗತ್ತೆ ಮತ್ತು ಡೈರೆಕ್ಷನ್ ಅದು ಯಾವ ರೀತಿ ಮಾಡಬೇಕು ಅನ್ನೋದು ನೀವು ಪ್ರೌಢಾಸ್ಥೆಯಲ್ಲಿರೋ ವಿದ್ಯಾರ್ಥಿಗಳಿಗೆ ಈ ಪಿಕ್ಚರ್ಸ್ನ ತೋರಿಸಿದ್ದೀನಿ ನೆಕ್ಸ್ಟು ಯೂಶ್ವಲಿ ಕೆಲವರು ಇವಾಗ ಮಾರ್ಕೆಟಿಂಗ್ಗೋಸ್ಕರ ಎಲೆಕ್ಟ್ರಿಕಲ್ ರೇಜರ್ಸ್ ಎಲ್ಲ ಸಿಗತ್ತೆ ಅಂತ ಯೂಸ್ ಮಾಡ್ತಾರೆ ಬಟ್ ಎಲೆಕ್ಟ್ರಿಕಲ್ ರೇಸರ್ಸ್ನ ಯೂಸ್ ಮಾಡುವಾಗ ನೋಡ್ಕೋಬೇಕು ನಿಮಗೆ ಅವರು ಕೊಟ್ಟಿರೋ ಇನ್ಸ್ಟ್ರಕ್ಷನ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಮಾಡೋಕ್ಕೆ ಬರುತ್ತಾ ಇಲ್ವಾ ಅನ್ನೋದು ನೋಡ್ಕೋಬೇಕಾಗತ್ತೆ ಮತ್ತು ನಿಮಗೆ ಯಾವುದೇ ರೀತಿಯಾದ ಕನ್ಫ್ಯೂಷನ್ ಇರಬಾರ್ದು ಅವ್ರು ಕೊಟ್ಟಿರೋ ಇದು ಇನ್ಸ್ಟ್ರಕ್ಷನ್ ಕರೆಕ್ಟಾಗಿ ಅರ್ಥ ಆಗ್ತಾ ಇದೆಯಾ ಅಂತ ಇಲ್ಲದೇ ಆದಷ್ಟು ಎಲೆಕ್ಟ್ರಿಕಲ್ ರೇಸರ್ ಅವಾಯ್ಡ್ ಮಾಡಿ ಮತ್ತೆ ಕೆಲವೊಂದ್ಸಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ಸು ಇರುತ್ತೆ ಮತ್ತೆ ಇಂಪಾರ್ಟೆಂಟ್ ಎಲ್ಲರೂ ಬಿಡೋದು ಕಾಲು ಪಾದಗಳ ಆರೈಕೆ ಅಂತ ಹೇಳ್ತೀವಿ ಇದು ಏನಕ್ಕೆ ಅಂದರೆ ಇಟ್ ವಿಲ್ ಎಲಿಮಿನೇಟ್ ದ ಸೋರ್ಸ್ ಆಫ್ ಇನ್ಫೆಕ್ಷನ್ ನಮ್ಮದು ಮೇನ್ ಉದ್ದೇಶ ಇರೋದು ಸ್ನಾನ ಮಾಡೋ ಉದ್ದೇಶ ಏನು ಇನ್ಫೆಕ್ಷನ್ ಇಂದ ದೂರ ಆಗಬೇಕು ರೋಗಾಣುಗಳಿಂದ ದೂರ ಆಗಬೇಕು ಸೂಕ್ಷ್ಮ ಜೀವಿಗಳು ನಮ್ಮನ್ನು ಅಟ್ಯಾಕ್ ಮಾಡಬಾರ್ದು ಮಾಡಬಾರ್ದು ಅದೇ ಒಂದು ಕಾರಣ

ಅಂದರೆ ಉಗುರುಗಳಲ್ಲಿ ಕಾಲಿನ ಉಗುರುಗಳಲ್ಲಿ ಏನಾದರೂ ಶೇಪ್ ಚೇಂಜ್ ಆಗಿದೆಯಾ ಅಂತ ನೋಡಬೇಕು ಮತ್ತು ಕಲರು ಯಾವ ಕಲರು ಉಗುರಿನ ಕಲರ್ ಕಾಲಲ್ಲಿ ಇರ್ಬೋದು ಕೈಯಲ್ಲಿ ಇರ್ಬೋದು ನೋಡಬೇಕಾಗತ್ತೆ ಮತ್ತು ಸ್ಕಿನ್ನು ಏನಾದರೂ ಎಲ್ಲದ ಈ ಬೆರಳುಗಳ ಮಧ್ಯದಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದೆಯಾ ವೈಟ್ ವೈಟ್ ಪ್ಯಾಚಸ್ ಇದೆಯಾ ಮತ್ತು ಉತ್ಕೊಂಡಿದೆಯಾ ಮತ್ತು ಒಂದು ಬೆರಳು ಮಾತ್ರ ತುಂಬ ಟೆಂಪ್ರೇಚರ್ ಇರಂಗೆ ತುಂಬ ಬಿಸಿಯಾಗಿದೆಯಾ ಇಲ್ವಾ ಇಲ್ಲವಾ ಅನ್ನೋದನ್ನು ನೀವು ಕಾಲಿನಲ್ಲಿ ಯಾವುದೇ ರೀತಿಯ ಗುಣಲಕ್ಷಣಗಳನ್ನು ಕಂಡಿದ್ರೆ ತಕ್ಷಣ ವೈದ್ಯನ ಭೇಟಿ ಮಾಡಬೇಕಾಗತ್ತೆ ಸಿ ದೀಸ್ ಆರ್ ದೇ ದಿ ಚೇಂಜಸ್ ಇನ್ ದ ಕಲರ್ ಆಫ್ ದಿ ನೀಲ್ಸ್ ಆ್ಯಂಡ್ ಇದು ಫಂಗಲ್ ಇನ್ಫೆಕ್ಷನು ಮತ್ತು ಸ್ಕಿನ್ನಲ್ಲಿ ಸ್ವಲ್ಪ ಯಾವುದೋ ಒಂದು ಜಾಗದಲ್ಲಿ ಮಾತ್ರ ನಿಮಗೆ ಗಾಯ ಆದಂಗೆ ಕಾಣುತ್ತೆ ಮತ್ತು ಈ ಬೆರಳುಗಳ ಮಧ್ಯದಲ್ಲಿನೂ ಅಷ್ಟೇ ವೈಟ್ ವೈಟ್ ಪ್ಯಾಚಸ್ ಫಂಗಲ್ ಪ್ಯಾಚಸ್ ಇರುತ್ತೆ ಆಯಿತಾ ಅದಕ್ಕೆ ನೀವು ವೈದ್ಯರ ಬಯಲಿ ಹೋಗಬೇಕು ಯೂಶ್ವಲಿ ನಡೆಯೋಕ್ಕಾಗಲ್ಲ ಅಂತ ಕೇರಳರು ಕಾಲು ಕೆಳಗಡೆ ಪಾದ ಇಟ್ಟರೆ ನೋವಾಗುತ್ತೆ ಅನ್ನೋರು ಸ್ವಲ್ಪ ಉಗುರು ಬೆಚ್ಚ ನೀರಿನಲ್ಲಿ ಕಾಲನ್ನು ಫಸ್ಟು ನೀವು ಅದ್ದಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗತ್ತೆ ದೆನ್ ಯು ಶುಡ್ ಕನ್ಸಲ್ಟ್ ಅ ಡಾಕ್ಟರ್ ಯೂಶ್ವಲಿ ಇವಾಗ ಫುಡ್ ಕೇರ್ ಕೊಡೋಕ್ಕೆ ಪೋ ಪೊ ಸ್ಪೆಷಲಿಸ್ಟ್ ಇರ್ತಾರೆ ಪೋಡಿಯಾಟ್ರಿಕ್ ಕೇರ್ ಅಂತ ಇವರು ಯೂಶ್ವಲಿ ಡಯಾಬಿಟಿಯಾಲಜಿಸ್ಟ್ ಅಂಡರ್ ಕೆಲಸ ಮಾಡ್ತಾ ಇರ್ತಾರೆ ಯಾವುದಕ್ಕೂ ಯಾವುದೇ ರೀತಿಯ ಗುಣಲಕ್ಷಣಗಳು ವಿಚ್ ಈಸ್ ನಾಟ್ ನಾರ್ಮಲ್ ಅನ್ನೋವಾಗ ತಾವು ತಕ್ಷಣ ವೈದ್ಯರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಸೊ ಯೂಶ್ವಲಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಪೆರಿನಿಯಲ್ ಕೇರ್ ಪೆರಿನಿಯಲ್ ಕೇರ್ ಅಂದರೆ ಗುಪ್ತಾಂಗಗಳ ಆರೈಕೆ ಮಾಡಿಕೊಳ್ಳೋದು ಯಾಕೆ ಇದನ್ನ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀನಿ ಅಂದರೆ ಲೇಡೀಸ್ ಪ್ರೌಢ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರುವಾಗ ಋತುಚಕ್ರದ ಚಕ್ರದ ವೇಳೆಯಲ್ಲಿ ಒಂದು ಐದರಿಂದ ಆರು ದಿನ ತನಕ ಕೆಲವರಿಗೆ ಫ್ಲೋ ಆಗುತ್ತೆ ಕೆಲವರಿಗೆ ಬರೀ ಒಂದೇ ದಿನ ಆಗುತ್ತೆ ಕೆಲವರಿಗೆ ತ್ರೀ ಟು ಫೈವ್ ಡೇಸ್ ಇರುತ್ತೆ ಸೊ ಆವ್ರೇಜ್ ತಗೊಳ್ಬೇಕಾದ್ರೆ ಫ ಫೋರ್ ಟು ಸಿಕ್ಸ್ ಡೇಸ್ ಆರ್ ಸೆವೆನ್ ಡೇಸ್ ಅಕಸ್ಮಾತ್ ಬ್ಲೀಡಿಂಗು ನಿಮಗೆ ಮುಟ್ಟು ಮೋರ್ ದೆನ್ ಸೆವೆನ್ ಡೇಸ್ ಜಾಸ್ತಿ ಬಂದರೂ ಯಾವುದಕ್ಕೂ ನೀವು ವೈದ್ಯರನ್ನ ಕಾಣಬೇಕಾಗತ್ತೆ ಮತ್ತು ಒಂದು ಪ್ಯಾಡಲ್ಲಿ ನಿಮ್ದು ಸೋಪ್ ಆಗುವಾಗ ಒನ್ ಅವರಲ್ಲಿ ಒನ್ ಅವರ್ ಒಳಗಡೆ ಎರಡು ಮೂರು ಪ್ಯಾಡ್ ಚೇಂಜ್ ಮಾಡಿದ್ರಿ ಅಂದೂ ನೀವು ವೈದ್ಯರನ್ನ ಸಂಪರ್ಕ ಮಾಡಬೇಕಾಗತ್ತೆ ಸೊ ಪೆರಿನಿಲ್ ಕೇರ್ ಏನಕ್ಕೆ ಇಂಪಾರ್ಟೆಂಟು ಅಂದರೆ ಮೆನಿ ಆಫ್ ದಿ ಇನ್ಫೆಕ್ಷನ್ ವಿಲ್ ಅರೈಸಸ್ ಫ್ರಮ್ ದ ಜನೈಟೋ ಯುರಿಡರಿ ಟ್ರ್ಯಾಕ್ಟ್ ಬಿಕಾಸ್ ಆಫ್ ದಿ ಬ್ಯಾಡ್ ಪೆರಿನಿಲ್ ಹೈಜೀನ್ ಸೊ ನೀವು ಕ್ಲೀನ್ ಮಾಡ್ಕೊಳ್ಳೋವಾಗಲೂ ಪ್ಯೂಬಿಕ್ ಗುಪ್ತಾಂಗ ದಲ್ಲಿ ಕೂದಲ್ ಬೆಳೆದಿದ್ರೆ ನಾನು ಏನೇನಿದೆ ಶೇವಿಂಗ್ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಯು ಯೂಸ್ ದ ಟ್ರಿಮಿಂಗ್ ಮೆಥಡ್ ಅಂತ ಹೇಳಿದ್ದೀನಿ ಸೊ ಟ್ರಿಮಿಂಗ್ ಅಂದರೆ ಅದೇ ಯು ಕೆ ಶೇವಿಂಗ್ ಮಾಡಿದರೆ ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಕಟ್ ಆಗುತ್ತೆ ಮತ್ತು ಸೋರ್ಸ್ ಆಫ್ ಇನ್ಫೆಕ್ಷನ್ಗೆ ಜಾಸ್ತಿ ಆಗುತ್ತೆ ಅದಕ್ಕೆ ಈವನ್ ಕ್ಲೀನ್ ಮಾಡೋವಾಗಲೂ ಫಸ್ಟು ನೀವು ಏನು ಮಾಡಿ ಫಸ್ಟು ಔಟರ್ ಮೆಂಬರ್ ಇನ್ ಮೆಂಬ್ರೈನಿಂದ ಇನ್ನರ್ ಮೆಂಬ್ರೈನ್ಗೆ ಹೋಗಬೇಕಾಗತ್ತೆ ಸೊ ಈ ಪಿಕ್ಚರ್ಸ್ ತೋರಿಸಿದ್ದೀನಿ ಫಸ್ಟ್ ಔಟರ್ ದೆನ್ ಈ ಶುಡ್ ಗೋ ಟು ದ ಇನ್ನರ್ ದೆನ್ ಟು ದ ಫ್ರಂಟ್ ಟು ಬ್ಯಾಕ್ ಹೋಗಬೇಕಾಗತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಟು ದ ಔಟರ್ ದೆನ್ ಇನ್ನರ್ ವರ್ಡ್ ದೆನ್ ಫ್ರಮ್ ಫ್ರಂಟ್ ಟು ದ ಬ್ಯಾಕ್ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ವೆನ್ ಯು ಆರ್ ಟೇಕಿಂಗ್ ಕೇರ್ ಒಂದು ಸ್ಟ್ರೋಕ್ ಮಾಡಿದ ತಕ್ಷಣ ಒಂದು ಬಟ್ಟೆನ ಬಿಸಾಡಿ ಮತ್ತು ಅದೇ ಬಟ್ಟೆನ ಇದು ಇನ್ನೊಂದು ಕಡೆಗೆ ಯೂಸ್ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ಯಾವ ಬಟ್ಟೆ ಯೂಸ್ ಮಾಡ್ಬೋದು ಶುದ್ಧವಾದ ಕ್ಲೀನಾಗಿರೋ ಬಟ್ಟೆ ಕಾಟನ್ ಬಟ್ಟೆನ ಯೂಸ್ ಮಾಡ್ಬೋದು ನೀವು ಯೂಸ್ ಮಾಡೋವಂಥ ಬಟ್ಟೆ ಋತುಚಕ್ರದ ಟೈಮಲ್ಲಿ ಮಾಡುವಾಗ ನೀವು ಕರೆಕ್ಟಾಗಿ ವಾಶ್ ಮಾಡಿಲ್ಲ ಅಂದರೆ ಆವಾಗೇನಾಗುತ್ತೆ ತೊಡೆಗಳ ಸಂಧಿಯಲ್ಲಿ ಮಾರ್ಕ್ ಬರೋದು ನಡೆಯೋಕ್ಕಾಗಲ್ಲ ಮತ್ತು ಹುಣ್ಣಾಗೋದು ಚಾನ್ಸಸ್ ಬರುತ್ತೆ ಮತ್ತು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಮೆನ್ಸಸ್ ಆಗಿರೋ ಕ್ಲಾತ್ನ ಇದು ಪ್ಯಾಟ್ಸ್ನ ಇರ್ಬೋದು ಅದನ್ನು ತೆಗೆದು ನೀವು ಕಮೋಡಲ್ಲಿ ಹಾಕಿ ಫ್ಲೆಷ್ ಮಾಡಬಾರ್ದು ನೀವು ಡಸ್ಟ್ಬಿನ್ನಲ್ಲಿ ಹಾಕಬೇಕು ಐ ರಿಕ್ವೆಸ್ಟ್ ಆಲ್ ದ ಸ್ಕೂಲ್ಸ್ ಟೀಚರ್ಸ್ ಯಾರ್ಯಾರು ಇದ್ದೀರಾ ದಯವಿಟ್ಟು ಗೈಡ್ ಮಾಡಿ ಟಾಯ್ಲೆಟಲ್ಲಿ ಅಟ್ಲೀಸ್ಟ್ ಯೂಸ್ಡ್ ಆಗಿರೋ ನ್ಯೂಸ್ ಪೇಪರ್ನ ಒಂದು ಬಾಕ್ಸಲ್ಲಿ ಇಡೋಕ್ಕೆ ಯಾಕಂದರೆ ಮಕ್ಕಳು ಹೋಗುವಾಗ ಅವರಿಗೆ ರ್ಯಾಪ್ ಮಾಡೋಕ್ಕೆ ಕ್ಲಾಸಿಂದ ಪರ್ಮಿಷನಿಂದ ತೊಗೊಂಡು ಹೋಗುವಾಗ ಇದು ಟಾಯ್ಲೆಟ್ ಅಟೆಂಡ್ ಮಾಡುವಾಗ ಅವರಿಗೆ ಪ್ಯಾಡ್ಸ್ ಚೇಂಜ್ ಮಾಡುವಾಗ ನ್ಯೂಸ್ ಪೇಪರ್ ಸಿಗೋಲ್ಲ ಅದಕ್ಕೆ ಎಲ್ಲ ಟಾಯ್ಲೆಟಲ್ಲಿ ರೆಸ್ಟ್ ರೂಮಲ್ಲಿ ಸ್ವಲ್ಪ ಅಟ್ಲೀಸ್ಟ್ ಒಂದು ಬಾಕ್ಸಲ್ಲಿ ನ್ಯೂಸ್ ಪೇಪರ್ ಇಟ್ಟರೆ ಅಟ್ಲೀಸ್ಟ್ ಆ ಮಕ್ಕಳು ಆ ನ್ಯೂಸ್ ಪೇಪರ್ ತಗೊಂಡು ಪ್ಯಾಡ್ನ ರೋಲ್ ಮಾಡಿ ಡಸ್ಟ್ಬಿನಲ್ಲಿ ಹಾಕ್ತಾರೆ ಮತ್ತು ಆ ಡಸ್ಟ್ಬಿನ್ನು ಅಷ್ಟೇ ವಿತ್ ಅ ಕ್ಲೋಸ್ ಲಿಡ್ ಇರಬೇಕಾಗುತ್ತೆ ಆಯಿತಾ ದಟ್ ಇಸ್ ವಾಟ್ ಐ ವಾಂಟ್ ಟು ಮೇಕ್ ಶ್ಯೂರ್ ಪ್ಲೀಸ್ ಕೈಂಡ್ಲಿ ಪುಡ್ ಯುವರ್ ಪ್ಯಾಡ್ ಇನ್ ಟು ದ ಡಸ್ಟ್ಬಿನ್ ವಿತ್ ಅ ಕ್ಲೋಸ್ ಲಿಡ್ ಕೆಲವೊಂದು ಹೈಟೆಕ್ ಹಾಸ್ಪಿಟ್ಲ್ ನಾಟ್ ಓನ್ಲಿ ಇನ್ ಇಂದ ಸ್ಕೂಲ್ ಲೆವೆಲಲ್ಲಿ ಏನಿರುತ್ತೆ ಮಿಷಿನ್ನ ಅಳವಡಿಸ್ತಾರೆ ಸ್ಯಾನಿಟ್ರಿ ಬರ್ನಿಂಗ್ ಮಿಷಿನು ಈ ಮಿಷೀನು ಇಲ್ಲಿ ಎಲ್ಲ ರೀತಿ ಸ್ಯಾನಿಟ್ರಿ ಪ್ಯಾಡು ಬರ್ನ್ ಮಾಡೋಕ್ಕೆ ಇನ್ಸುಲೇಷನ್ ಮಾಡೋಕ್ಕೆ ಹಾಕಿರ್ತಾರೆ ಮತ್ತು ಯೂಶ್ವಲಿ ಇದು ಗಂಡು ಮಕ್ಕಳು ಗಂಡ್ ವಿದ್ಯೆ ಮಕ್ಕಳು ಏನು ಮಾಡ್ತಾರೆ ಅಂದರೆ ದೇ ಓನ್ ಗಿವ್ ದ ಮೋರ್ ಇಂಪಾರ್ಟೆನ್ಸ್ ಫಾರ್ ದರ್ ಪೆರಿಲಿಯಲ್ ಸೊ ಅವ್ರಿಗೂ ಐ ವಿಲ್ ಸಜೆಸ್ಟ್

ತಗೋಬೇಕಾಗತ್ತೆ ಯಾವಾಗ್ಲೂ ನಾನು ಏನು ಹೇಳಿದೆ ಡಾರ್ಕ್ ಪ್ಲೇಸ್ ಮತ್ತು ವೆಟ್ನೆಸ್ ಮಾಯಿಶ್ಚರ್ ಇರೋ ಅಲ್ಲಿ ಆರ್ಗ್ಯಾನಿಸಮ್ ಗ್ರೋ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾವಾಗ್ಲೂ ಅಷ್ಟೇ ಕೆಲವರು ಕಸ್ಟಮಲ್ ಎಲ್ಲರೂ ಅಷ್ಟೇ ಯೂರಿನ್ ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಮಾಡಿದ ತಕ್ಷಣ ನೀರು ಯೂಸ್ ಮಾಡಿದ ಮೇಲೆ ಇಶು ಡ್ರೈ ದ ಪ್ಲೇಸ್ ಅದಕ್ಕೆ ಟಿಶ್ಯೂ ಪೇಪರ್ಸನ್ನೆಲ್ಲ ಇಟ್ಟಿರೋದು ಡ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಟಿಶ್ಯೂ ಪೇಪರ್ ಇಲ್ಲ ಅಂದರು ಎನಿ ಡ್ರೈ ಕ್ಲಾತ್ ಯು ಕ್ಯಾನ್ ಯೂಸ್ ಟು ಕ್ಲೀನ್ ದ ಪ್ರೀನಿಯಲ್

ತಿಳಿಸಿಕೊಟ್ಟಿದ್ದಕ್ಕೆ ಅವಕಾಶ ಕೊಟ್ಟಿದ್ದಂತಹ ಈ ಮಂಡಳಿಗೆ ಬಹಳ ಹೃತ್ಪೂರ್ವಕ ವಂದನೆಗಳು ನಮಸ್ಕಾರ